ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾದ ಕೆನರಾ ಬ್ಯಾಂಕ್ನ ನೂತನ ಚಿನ್ನದ ಸಾಲದ ಪ್ಲಾಜಾವನ್ನು ಉದ್ಘಾಟಿಸಿದ ಡಿಜಿಎಂ ಪಾರ್ಶ್ವನಾಥ್. ಶಿರಾ ನಗರ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿರುವ ಕೆನರಾ ಬ್ಯಾಂಕ್ ಗ್ರಾಹಕರಿಂದ ಸಾಲಕ್ಕೆ ಭಾರಿ ಬೇಡಿಕೆ ಇದ್ದುದನ್ನು ಪರಿಗಣಿಸಿ ಶಿರಾ ಕೆನರಾ ಬ್ಯಾಂಕ್ನಲ್ಲಿ ನೂತನವಾಗಿ ಚಿನ್ನ ಸಾಲದ ಸಂಕೀರ್ಣವನ್ನು ದಿನಾಂಕ 18/12/2019 ಪ್ರಾರಂಭಿಸಲಿದ್ದೇವೆ ಎಂದು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಕೆನರಾ ಬ್ಯಾಂಕ್ ಬೆಂಗಳೂರು ವೃತ್ತದ ಡಿಜಿಎಂ ಪಾರ್ಶ್ವನಾಥ್, ಇನ್ನು ಮುಂದೆ ಗ್ರಾಹಕರು ಬ್ಯಾಂಕ್ನ ಕೆಲಸದ ವೇಳೆಯಲ್ಲಿ ಸಾಲ ಪಡೆಯಬಹುದಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತುಮಕೂರು ಕೆನರಾ ಬ್ಯಾಂಕ್ನ ಪ್ರಾದೇಶಿಕ ಕಚೇರಿಯ ಎಜಿಎಂ ಎಸ್ಆರ್ ರಮೇಶ್, ಕೆನರಾ ಬ್ಯಾಂಕ್ ಮುಖ್ಯ ವ್ಯವಸ್ಥಾಪಕರಾದ ಆರ್ಎಸ್ ರವೀಂದ್ರ ಹಾಗೂ ಸಿಬ್ಬಂದಿ ವರ್ಗ ಮತ್ತು ಗ್ರಾಹಕರು ಉಪಸ್ಥಿತರಿದ್ದರು. ನಾನು ಇವಾಗ ನಮ್ಮ ಡಿಜಿಎಂ ಸರ್ಕಲ್ ಆಫೀಸಿಂದ ಬಂದಿದ್ದಾರೆ ಪಾರ್ಶ್ವನಾಥ್ ಅಂತ, ಅವರು ನಮ್ಗೆ ಓವರ್ ಸೀಯಿಂಗ್ ಡಿಜಿಎಂ, ಅವ್ರು ಇನಾಗ್ರೇಷನ್ ಮಾಡಿದ್ದಾರೆ. ಇದು ನಾವು ಇವತ್ತೊಂದು ಶಿರಾ ಏನು ಭಾಗದಲ್ಲಿದೆ, ಇದು ಶಿರಾ ಬ್ರಾಂಚಲ್ಲಿ ಒಂದು ಗೋಲ್ಡ್ ಲೋನ್ ಪ್ಲಾಜಾ. ಗೋಲ್ಡ್ ಲೋನ್ ಪ್ಲಾಜಾ ಅಂದರೆ ಎಕ್ಸ್ಕ್ಲೂಸಿವ್ಲಿ ಗೋಲ್ಡ್ ಲೋನ್ಗೋಸ್ಕರ ರೈತರಿಗೆ ಬಂದು, ಈಗ ನಾರ್ಮಲ್ ಆದರೆ ಏನಾಗುತ್ತೆ, ಬೇರೆ ಬೇರೆ ಕೆಲಸ ಮಾಡ್ತಿರ್ತಾರೆ, ಅವನಿಗೆ ಕೂಡಲೇ ಸಿಗೋದಿಲ್ಲ. ಅದಕ್ಕೋಸ್ಕರ ಎಕ್ಸ್ಕ್ಲೂಸಿವ್ ರೈತರಿಗೆ ಒಂದು ಅನುಕೂಲ ಆಗಲಿ ಅಂತೇಳಿ ಇದು ಗೋಲ್ಡ್ ಲೋನ್ ಪ್ಲಾಜಾ ಮಾಡಿದ್ವಿ. ಮತ್ತು ಗೋಲ್ಡ್ ಲೋನ್ ಪ್ಲಾಜಾ ಇದು ನಮ್ಮ ಸರ್ಕಲ್, ಏನು ಬೆಂಗಳೂರು ಸರ್ಕಲ್ ಅಂತ ಒಂದಿದೆ, ಕರ್ನಾಟಕದಲ್ಲಿ ಎರಡು ಸರ್ಕಲ್ ಕೆನರಾ ಬ್ಯಾಂಕ್, ಅದು ಬೆಂಗಳೂರು ಒಂದು, ಅದರಲ್ಲಿ 8ನೇದಿದು, ಇಡೀ ಇಂಡಿಯಾದಲ್ಲಿ 40ನೇದಿದು. ಆ ರೀತಿ ಥ್ರೂ ಔಟ್ ಇಂಡಿಯಾ ಮಾಡ್ತಾ ಇದ್ದೀವಿ. ಇದು 8ನೇದಿಲ್ಲಿ 40ನೇದು ಇಡೀ ಇಂಡಿಯಾದಲ್ಲಿ. ಆ ರೀತಿ ಒಂದು ರೈತಿಗೆ ಅನುಕೂಲ ಆಗಲಿ ಅಂತ ಇದು ಮಾಡ್ತಾ ಇದ್ದೀವಿ. ಇದರಿಂದ ಇಲ್ಲಿ ಸುತ್ತಮುತ್ತ ಇರತಕ್ಕಂಥ ಎಲ್ಲ ರೈತರು ಮತ್ತು ಬೇರೆಯವರು, ರೈತರಲ್ದವರಿಗೂ ಸಹಿತ ಕೊಡ್ತೀವಿ, ಬೇರೆ ಆ್ಯಕ್ಟಿವಿಟಿ ಕೊಡ್ತೀವಿ, ಅವರೆಲ್ಲ ಬಂದು ಇದರ ಸದುಪಯೋಗ ಪಡಿಸ್ಬೇಕಂತ ನಾವು ಕೇಳ್ಕೊಡ್ತೀವಿ. ಕೆನರಾ ಬ್ಯಾಂಕ್ ಇದು 40ನೇ ಇಂಡಿಯಾಕ್ಕೆ ಸದ್ಯಕ್ಕೆ ನಾಲ್ಕು ಗಂಟೆ ತನಕ ಕೊಡ್ತಾರೆ, ಕ್ಯಾಶ್ ಮುಗಿಯೋ ತನಕ ಕೊಡ್ತಾರೆ. ಡೈಲಿ ಇರುತ್ತೆ, ಡೈಲಿ ತಗೋಬೋದು, ಬಂದು ಯಾವಾಗಾದ್ರೂ ತಗೋಬೋದು. ಬೆಳೆ ಸಾಲಕ್ಕೋಸ್ಕರ ಕೊಟ್ಟರೆ ಅದು ಇಂಟ್ರೆಸ್ಟ್ ಸಬ್ವೆನ್ಷನ್ ಸೇರಿ ಒಂದು 4% ಬೀಳುತ್ತೆ, 9% ಇರುತ್ತೆ. ಗೌರ್ಮೆಂಟ್ನಿಂದ ಕರೆಕ್ಟಾಗಿ ಕಟ್ಟಿದರೆ ಮತ್ತು ಕ್ರಾಪ್ ಲೋನ್ಗೆ ಅಂದರೆ ಎಲ್ಲ ವಾಪಸ್ ಬಂದು ಕೊನೆಗೆ 4% ಬೀಳುತ್ತೆ. ಅದು ಅಲ್ಲದೆ ಇದ್ದರೆ 9%ನಲ್ಲಿ ಕೊಡ್ತೀವಿ, ಅಪ್ ಟು 10 ಲ್ಯಾಕ್ಸ್ ತನಕ ಕೊಡ್ತೀವಿ. ಪಾಣಿ ಇದ್ದರೆ 3 ಲಕ್ಷ ತನಕ ಅವ್ರಿಗೆ ಭಾಳ ಕಡಿಮೆ ರೇಟ್ನಲ್ಲಿ ಸಿಗುತ್ತೆ. ಒಂದು ವೇಳೆ ಪಾಣಿ ಇಲ್ಲಪ್ಪ, ಎತ್ತು ಹಸು ಕರು ಎಮ್ಮಿ ಇವೆಲ್ಲ ಅದಾವು ಅಂತಂದ್ರೆ ಅದಕ್ಕೋಸ್ಕರ ಅಲೈಡ್ ಆ್ಯಕ್ಟಿವ್ ಅಂತ ಏನಿದೆ ಅದರಲ್ಲಿ ಕೊಡ್ತೀವಿ, ಅದು 9% ಬೀಳುತ್ತೆ. ಸರ್, ಬಿ ಪಿ ಎಲ್ ಅವ್ರಿಗೇನಾದರೂ ಕಡಿಮೆ ಸಿಗೋದಿದೆ, ಅಪ್ ಟು 50,000 ಆ ಥರ ಏನಾದರೂ? ಇಲ್ಲ, ರೈತರಿಗೆ ಮಾತ್ರ ಬೆಳೆ ಸಾಲಕ್ಕೆ ಮಾತ್ರ ಕಡಿಮೆ ಇದೆ, ಉಳಿದೆಲ್ಲ ಅದೇ ರೇಂಜ್. ಈಗೆಲ್ಲ ಎಲ್ಲ ಕಡೆ ಬಡ್ಡಿ ರೇಟ್ ಕಡಿಮೆ ಆಗಿದೆ, ಈಗ 8-10% ಮ್ಯಾಕ್ಸಿಮಮ್. ಹಾಗಾಗಿ ಬಡ್ಡಿ ಕಮ್ಮಿ ಇಲ್ಲ, ಮ್ಯಾಕ್ಸಿಮಮ್ 9% ಬರೀ ಫಾರ್ಮರ್ಸ್ಗೆ. ಇದು ನಾವೇನು ಇವಾಗ ಗೋಲ್ಡ್ ಲೋನ್ ಪ್ಲಾಜಾ ಇವಾಗ ಏನು ಮಾಡಿ, ಇಲ್ಲ 40 ಶಿರಾದಲ್ಲ, ಆಲ್ ಇಂಡಿಯಾ, ಆಲ್ ಓವರ್ ಇಂಡಿಯಾ 40. ಇದು ಏನಾಗಿದೆ ಅಂದರೆ ಎಲ್ಲ ಬ್ರಾಂಚಲ್ಲೂ ಗೋಲ್ಡ್ ಲೋನ್ ಕೊಡ್ತಾ ಇದ್ರು. ಡೆವಲಪರ್ ಇದ್ದರು, ವಾರಕ್ಕೆ 2-3 ದಿವಸ ಅಂತಿತ್ತು. ಒಬ್ಬೊಬ್ರಿಗೆ ಅರ್ಜೆಂಟಾಗಿ ದುಡ್ಡು ಬೇಕಾದಾಗ ಅವತ್ತಿನ ದಿವಸ ಅಪ್ರೈಸರ್ ಇಲ್ಲ ಅಂದರೆ ಅವ್ರು ತುಂಬ ಕಷ್ಟಪಡ್ತಾಯಿದ್ರು. ಅದಕ್ಕೆ ನಾವು ಬ್ಯಾಂಕ್ನವ್ರು ಏನು ಡಿಸೈಡ್ ಮಾಡಿದ್ರು ಅಂದರೆ ಗೋಲ್ಡ್ ಪ್ಲಾಜಾ ಅಂತೇಳಿ ಈ ತಾಲೂಕು ಸೆಂಟ್ರಸಲ್ಲಿ ಒಂದು ದೊಡ್ಡ ಬ್ರಾಂಚಲ್ಲಿ ಓಪನ್ ಮಾಡಿ 10-4 or 5 o'clock ತನಕ ಇಡೀ ಸುತ್ತಮುತ್ತ ವಿಲೇಜಸ್ಸಲ್ಲಿರೋರು ಯಾವಾಗ ಬೇಕಾದ್ರೂ ಬಂದು ಇಲ್ಲಿ ಗೋಲ್ಡ್ ಲೋನ್ ತೊಗೋಬೋದು. ಮತ್ತು ಕೆನರಾ ಬ್ಯಾಂಕಲ್ಲಿ ಅವ್ರ ಅಕೌಂಟ್ ಯಾವ ಬ್ರ್ಯಾಂಚಲ್ಲಿ ಇರುತ್ತೋ ಅವ್ರ ಅಕೌಂಟ್ಗೆ ಜಮಾ ಆಗುತ್ತೆ, ಗೋಲ್ಡ್ ಮಾತ್ರ ಇಲ್ಲಿರುತ್ತೆ, ಯಾವಾಗ ಬಂದು ಬೇಕಾದ್ರೆ ಕ್ಲೋಸ್ ಮಾಡಿಕೊಂಡು ಬಿಡಿಸ್ಕೊಂಡು ಹೋಗ್ಬೋದು. ಆ ಥರ ಬೇರೆ ಹಳ್ಳಿ ಬ್ರ್ಯಾಂಚಲ್ಲೆಲ್ಲ ವಾರಕ್ಕೆ 1 ದಿವಸ 2 ದಿವಸ ಅಂತಿತ್ತು, ಇವಾಗ ಕಂಟಿನ್ಯೂಸ್ ಆಗಿ 6 ಡೇಸ್ ಮಾಡಿದ್ವಿ ನಾವು. ಇದು ಜನಕ್ಕೆ ಒಳ್ಳೆಯದಾಗಲಿ ಅಂತ. ಸರ್, ಇವಾಗ ಯಾವ ಬ್ರಾಂಚ್ ಬೇಕಾದ್ರೆ ಬರ್ಬೋದು, ಎಲ್ಲಿಂದ ಬೇಕಾದ್ರೆ ಬಂದು ಇಲ್ಲಿ ತೊಗೊಂಡೋಗ್ಬೋದು, ಬಟ್ ಕೆನರಾ ಬ್ಯಾಂಕಲ್ಲಿ ಅಕೌಂಟ್ ಇರಬೇಕು ನಮ್ಮದು. ಅದಿದ್ದರೆ ಇಮ್ಮಿಡಿಯೇಟಾಗಿ 15 ನಿಮಿಷದಲ್ಲಿ ಕೆಲಸ ಆಗುತ್ತೆ. ಇಲ್ಲ, ಅದು ಆ ಥರ ವ್ಯವಸ್ಥೆ ಮಾಡಿದ್ದೆ. ಬೇರೆ ಕಡೆ ಅಂದರೆ ಏನಾಗಿದೆ, ನಮ್ಮದು ಚಿಕ್ಕ ಬ್ರಾಂಚು, 2-3 ಜನ ಇರ್ತೀವಿ. ಬೆಳಗ್ಗೆ ಲೋನ್ ಆಯಿತು ಅಂದರೆ ಮಧ್ಯಾಹ್ನ ತನಕ ಕಾಯ್ಬೇಕು, ಅವರು ಸಾಯಂಕಾಲ ಬಂದು ದುಡ್ಡು ತೊಗೊಂಡೋಗ್ಬೇಕು. ಆ ಥರ ಡಿಲೇ ಆಗ್ತಾಯಿತ್ತು. ಇವಾಗ ಇಲ್ಲಿ ಇದು ಓಪನ್ ಮಾಡಿದ್ಮೇಲೆ 1/2 ಗಂಟೆಯಲ್ಲಿ ಕೆಲಸ ಮುಗಿಯುತ್ತೆ. ಅವ್ರಿಗೆ ಇಮ್ಮಿಡಿಯೇಟಾಗಿ ಬೇಕಾದವರು ಇಲ್ಲಿ ಬಂದು ತೊಗೋಬೋದು. ಇದು ಸುತ್ತಮುತ್ತ ಹಳ್ಳಿಗೆ ಇದಕ್ಕೆಲ್ಲ ಮಾಹಿತಿ ಕೊಟ್ಟಿದ್ದೀವಿ.
ಯಾರು ಬೇಕಾದ್ರೆ ಯೂಟಿಲೈಸ್ ಮಾಡ್ಕೊಳ್ಳೋಕೆ ಹೇಳಿ. ಓಕೆ ಸರ್, ಈಗ ಈ ಇಡೀ ಇಂಡಿಯಾದಲ್ಲೇ 40th ಮತ್ತು ಇಡೀ ರಾಜ್ಯದಲ್ಲಿ 8th ನಮ್ಮ ಜಿಲ್ಲೆಗೆ ಫಸ್ಟ್ ಮೊದಲನೇದಾಗಿ ಚಿನ್ನದ ಸಾಲದ ಸಂಕೀರ್ಣ ಓಪನ್ ಮಾಡಿದ್ದಾರೆ. ಅಂದರೆ ಯಾವಾಗಲೂ ಬ್ಯಾಂಕಿಂಗ್ ಅವರ್ಸಲ್ಲಿ, ಬ್ಯಾಂಕಿಂಗ್ ವರ್ಕಿಂಗ್ ಡೇಸಲ್ಲಿ ಮೊದಲು 1 or 2 days ಇಲ್ಲ 2 ಗಂಟೆ ಮೇಲೆ ಈ ಥರ ಎಲ್ಲ ತೊಂದರೆ ಆಗ್ತಾ ಇತ್ತು. ಈಗ ಒಂದು ಅದಕ್ಕೋಸ್ಕರ ಸಪ್ರೇಟ್ ಬ್ರ್ಯಾಂಚ್ ಮಾಡಿಬಿಟ್ಟು ನಡೆಸ್ತಾ ಇರೋದು, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳು ಹೇಳಿ ಸರ್. ನನಗೆ ಸೋಮಶೇಖರ್ ಅಂತೇಳಿ, ನಂದಿನಿ ಬೇಕರಿಯವರು. ಸೊ ಇದು ಈ ಸಂಕೀರ್ಣ ಒಂದು ಉದ್ಘಾಟನೆ ಆಗ್ತಿರೋದು ತುಂಬ ಸಂತೋಷದ ವಿಚಾರ. ಮೊದಲನೇದಾಗಿ ತುಮಕೂರು ಡಿಸ್ಟಿಕ್ಟಲ್ಲೇ ಸಿರಾ ಒಂದು ಬ್ರಾಂಚನ್ನು ಆಯ್ಕೆ ಮಾಡ್ಕೊಂಡಿರೋದು ನಮ್ಮ ಒಂದು ಸಿರಾ ತಾಲೂಕಿನ ಒಂದು ಹೆಮ್ಮೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಬ್ಯಾಂಕ್ನ ಅಚೀವ್ಮೆಂಟ್ ನೋಡಿ ಇಲ್ಲಿ ಕೊಡ್ತಾ ಇರೋದು, ಆ ಕ್ಲೌಡು, ಆ ಒಂದು ಬಿಸ್ನೆಸ್ ಟರ್ನ್ ಓವರು, ಇದನ್ನೆಲ್ಲ ಸುಮ್ಮನೆ ಏನು ಕೊಡ್ತಾ ಇಲ್ಲ. ಡಿಸ್ಟಿಕ್ಟಲ್ಲೇ 1 ಇದೆ ಅಂತಂದಾಗ ಇಲ್ಲಿ ಫಸ್ಟ್ ಕೊಡ್ತಿದ್ದಾರೆ ಅಂದರೆ ಆ ಒಂದು ಅಚೀವ್ಮೆಂಟು. ಇದೆಲ್ಲ ಸಾಧ್ಯ ಆಗಿರೋದು ಮ್ಯಾನೇಜರು ಮತ್ತು ಕಸ್ಟಮರ್ಗಳ ಒಂದು ರಿಲೇಷನ್ಶಿಪ್ಪಿಂದ. ಈ ರಿಲೇಷನ್ಶಿಪ್ಪಿಂದ ಬೆಳಿಬೇಕಂತಂದರೆ ಇನ್ನೂ ಹೆಚ್ಚಿನ ಒಂದು ಆದ್ಯತೆಗಳನ್ನ ಕೊಡ್ಕೊಂತ ಮಾಡ್ಕೊಂಡು ಈಗ ಒಂದು ಗೋಲ್ ಸಂಕೀರ್ಣ ಅಂತ ಮಾಡಿದ್ರು. ಇನ್ನು ಈ ಕಸ್ಟಮರ್ಗಳಿಗೆ ಏನೇನು ಕುಂದು ಕೊರತೆ ಇದೆ ಅದನ್ನು ನಿವಾರಣೆ ಮಾಡೋಂಥ ಒಂದು ಕೆಲಸಗಳು ಆಗಬೇಕಾಗಿದೆ. ಸುಮ್ಮನೆ ಏನೋ ಈಗ ಎಲ್ಲನೂ ಅವರವ್ರ ಅನುಕೂಲಕ್ಕೆ ತಕ್ಕನಾಗಿ ಮಾಡಿದ್ರೆ ಏನೂ ಪ್ರಯೋಜನ ಆಗೋದಿಲ್ಲ. ಇನ್ನು ಬ್ಯಾಂಕ್ ಅಭಿವೃದ್ಧಿ ಆಗಬೇಕು, ಇನ್ನು ಹೆಚ್ಚಿನ ಮಟ್ಟಕ್ಕೆ ಬೆಳಿಬೇಕಂದ್ರೆ ನಮ್ಮಂಥ ಕಸ್ಟಮರ್ಗಳ ಕಷ್ಟ ಸುಖನೂ ಅವರು ಅರ್ಥ ಮಾಡ್ಕೋಬೇಕು, ಯೋಚನೆ ಮಾಡಬೇಕು. ಈ ಒಂದು ನಿಟ್ಟಿನಲ್ಲಿ ಅವ್ರು ಏನಾದರೂ ಮುನ್ನೋಗೋದಾದರೆ ಇನ್ನೂ ಹೆಚ್ಚಿನ ಒಂದು ವ್ಯವಹಾರಕ್ಕೆ ಅನುಕೂಲ ಇಬ್ಬರಿಗೂ ಆಗುತ್ತೆ, ಒಂದು ಬ್ಯಾಂಕಿನ ಅಭಿವೃದ್ಧಿನೂ ಆಗುತ್ತೆ, ಇನ್ನೊಂದು ನಮಗೂ ಏನಾದರೂ ಮಾಡಿದ್ರೆ ಇನ್ನೂ ಹೆಚ್ಚಿನ ಒಂದು ಇದಕ್ಕೆ ಹೋಗುತ್ತೆ ಅಂತೇಳಿ, ಅಭಿವೃದ್ಧಿ ಆಗುತ್ತೆ ಅಂತೇಳಿ ನಾನು 2 ಮಾತು ಮುಗಿಸ್ತೇನೆ. ನನ್ನ ಹೆಸರು ಪಾಂಡುರಂಗಪ್ಪ ಅಂತ, ಕಾಂಟ್ರಾಕ್ಟ್ರು. ಇಷ್ಟದವರೆಗೆ ನಮ್ಮ ಸ್ನೇಹಿತರು ಏನು ಮಾತಾಡಿದ್ರು ಅದು ಅಕ್ಷರಶಃ ಸತ್ಯ. ಅದು ಇವತ್ತು ಖುಷಿ ಪಡುವಂಥ ವಿಚಾರ ಏನಂದರೆ, ತುಮಕೂರು ಜಿಲ್ಲೆ ಆರ್ಓದಲ್ಲಿ ಸಿರಾ 1 ಬ್ರಾಂಚು ಆಯ್ಕೆ ಮಾಡ್ಕೊಂಡು ಅದರಲ್ಲಿ ಗೋಲ್ಡ್ ಪಾದ ಮಾಡಿರೋದು ಎಲ್ಲರಿಗೂ ಸಂತೋಷ ಕೊಡುವಂಥ ವಿಚಾರ. ಇದರಿಂದ ಏನು ಅನುಕೂಲ ಆಗುತ್ತೆ ಅಂದರೆ, ರೈತರು ಪ್ರತಿ ದಿವಸ ಪ್ರತಿದಿನವೂ ಕಷ್ಟದಲ್ಲಿರ್ತಾರೆ, ಅವ್ರಿಗೆ ಅಗ್ರಿಕಲ್ಚರ್ ಇಂಪ್ರೂವ್ಮೆಂಟ್ಗೆ ಗೋಲ್ಡ್ ಲೋನ್ ತಗೊಳ್ಳೋಕ್ಕೆ ನಮ್ಮ ಸ್ನೇಹಿತರು ಹೇಳಿದಾಗೆ ವಾರದಲ್ಲಿ 1 ದಿವಸ ಎಳೆಸ ಇರ್ತಿತ್ತು. ಈಗ 24x ಬ್ಯಾಂಕ್ ಅವರ್ಸಲ್ಲಿ 10 ಗಂಟೆಯಿಂದ 4:00-5 ಗಂಟೆವರೆಗೂ ಆಗೋದ್ರಿಂದ ಅವ್ರು ಎನಿ ಟೈಮ್ ಯಾವಾಗ ಬೇಕಾದ್ರೂ ಅವ್ರಿಗೆ ಬಿಡುವ ಟೈಮಲ್ಲಿ ಬಂದು ಅಲ್ಲಿ ಲೋನ್ ತಗೋಬೋದು. ನಾನು ಕೃಷ್ಣ ಅಂತ, ಚಂದ್ರಾರಿಸ್ಮಿಲ್ಲರು. ನಾವು ಸುಮಾರು 40 ವರ್ಷದಿಂದ ಈ ಬ್ಯಾಂಕ್ನಲ್ಲಿ ವ್ಯವಹಾರ ಮಾಡ್ತಾಯಿದ್ದೀವಿ. ಅವತ್ತಿನಿಂದ ಇವತ್ತಿನವರೆಗೂ ನಮ್ಮ ವ್ಯವಹಾರವೂ ಚೆನ್ನಾಗಿದೆ, ಬ್ಯಾಂಕ್ನಲ್ಲಿ ಸಹಕಾರವೂ ಚೆನ್ನಾಗಿದೆ, ಮ್ಯಾನೇಜರ್ಗಳಿಂದ ಅಲ್ಲಿ ಕೆಲಸಕಾರದಿಂದಲೆಲ್ಲ ಸಹಕಾರ ಇದೆ ಇಲ್ಲಿವರೆಗೂ. ಮುಂದೆ ಇದೇ ಥರ ನಡ್ಕೊಂಡು ಹೋಗಿ ಇನ್ನೂ ಬ್ಯಾಂಕ್ ಹೆಚ್ಚಿನ ರೀತಿಯಲ್ಲಿ ಹೇಳಿದೆ. ಕೇವಲ ಬ್ಯಾಂಕ್ 18 crore ಇವತ್ತು 400 crore ಬೆಳೆದಿದೆ ಬಂಡವಾಳ ಕೆನರಾ ಬ್ಯಾಂಕಿಂದು. ಇದು ಬೆಳೆಯೋಕ್ಕೆ ಕಾರಣ ಏನಾದರೂ ಕಸ್ಟಮರ್ಸ್, ಕಸ್ಟಮರ್ಸಿಂದ ಬ್ಯಾಂಕ್ ಸಿಬ್ಬಂದಿ ಮ್ಯಾನೇಜರು ಅವರಿಂದ ಇದೆಲ್ಲ ಬೆಳಗಿಸೋದು. ಸಿರಾದಲ್ಲಿ ಪ್ರೈವೇಟು ಫೈನಾನ್ಸ್ಗಳು ಒಂದು 10-12 ಕಂಪ್ನಿ ಬಂದಿವೆ. ಮುತ್ತೋಡ್ ಫೈನಾನ್ಸು, ಅಟ್ಟಿಗಾ ಗೋಲ್ಡು, ಮಣಿಪುರಮು, IIFL, ಆಮೇಲೆ 5-star, ಇವರೆಲ್ಲನೂ ಗೋಲ್ಡ್ ಲೋನಿಗೆ 12%-13% ತೊಗೊಳ್ತಾರೆ. ಆಮೇಲೆ ಕೋಪಡಿ ಬ್ಯಾಂಕ್ಗಳು 12-13% ತೊಗೊಳ್ಳೋದು ಇಂಟ್ರೆಸ್ಟು. ಕಲ್ಚರಲ್ ಇಲ್ಲ ಅಂತಂದರೆ 9% ತೊಗೊಳ್ತಾರೆ. ಅಲ್ಲಿಗೆ ಜನಗಳಿಗೆ ಭಾಳ ಅನುಕೂಲ ಆಯಿತು. ಇದು ಪಬ್ಲಿಸಿಟಿ ಆಗಬೇಕು, ಜನಗಳು ಗೊತ್ತಾಗಬೇಕು ಇಲ್ಲಿ ಸಿಗುತ್ತೆ ಅಂತ. ಅಗ್ರಿಕಲ್ಚರ್ 4% ಜನಗಳು ಭಾಳ ಅನುಕೂಲ ಆಗಿದೆ, ಇದು ಯಶಸ್ಸಾಗಲಿ ಅಂತ ವಿಶ್ ಮಾಡಿ. ನನ್ನ ಹೆಸರು ಮೋಹನ್ ಕುಮಾರ್ ಅಂತ. ಇಲ್ಲಿ ಶಿರಾ ಬೈಪಾಸಲ್ಲಿ ಆಂಜನೇಸ್ವಾಮಿ ದೇವಸ್ಥಾನದ ಎದುರುಗಡೆ ಅಗರಬತ್ತಿ ಫ್ಯಾಕ್ಟ್ರಿ ಇದೆ. ನಾನು ಕೆನರಾ ಬ್ಯಾಂಕಲ್ಲಿ ಸುಮಾರು 2012 ಅಕೌಂಟ್ ಇಟ್ಕೊಂಡಿದ್ದೇನೆ. ಸೊ ನಾನು 2009 MBA ಬೆಂಗಳೂರಲ್ಲಿ ಆರ್ವೇ ಕಾಲೇಜಲ್ಲಿ ಮಾಡ್ಕೊಂಡು ಬಂದಿದ್ದು. ಫಸ್ಟ್ ಜನರೇಷನ್ ಆಂತ್ರಪ್ರನಿಯವರು, ನಾವೇ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು. ಸೊ ಕೆನರಾ ಬ್ಯಾಂಕಲ್ಲಿ ನಮಗೆ ಎಲ್ಲ ಥರದ ಸಪೋರ್ಟು ಇಲ್ಲಿವರೆಗೂ ಮಾಡ್ಕೊಂಬಂದಿದ್ದಾರೆ. ನಾವು ಬೆಳೀತಾ ಬೆಳೀತಾ ಹಂತ ಹಂತವಾಗಿ ಎಲ್ಲ ಸಪೋರ್ಟು ಮಾಡ್ಕೊಂಬಂದಿದ್ದಾರೆ. ಈಗ ಗಮನಿಸ್ತಾ ಇದ್ದೆ ಎಲ್ಲರೂ ಮಾತಾಡ್ತಿರ್ಬೇಕಾರೆ, ಏನಾಗ್ತಿದೆ ಅಂದರೆ ಈಗ RBI ಗೈಡ್ಲೈನ್ಸ್ ಪ್ರಕಾರ ಈ ಸಿಬಿಲ್ ಅನ್ನೋದೊಂದು ಭಾಳ ಮ್ಯಾಂಡೇಟ್ರಿ ಮಾಡಿದ್ದಾರೆ. ಅದು ಏನಾಗುತ್ತೆ, ಪ್ರತಿಯೊಂದರಲ್ಲೂ ಎಲ್ಲರದು ಅವರು ಏನು ರೀಪೇಮೆಂಟ್ ಮಾಡೋ ಮೆಥಡ್ಸು, ಅವ್ರದ್ದು ಬೇರೆ ಕಡೆ ಇರೋ ಟ್ರಾನ್ಸಾಕ್ಷನ್ಸು, ಟೋಟಲ್ ಟ್ರ್ಯಾಕ್ ರೆಕಾರ್ಡು ಸಿಬಿಲ್ ಮೂಲಕ ಡಿಪೆಂಡ್ ಆಗುತ್ತೆ. ಸೊ ಈ ಬ್ಯಾಂಕ್ನವರು ಅದು ಎಲಿಜಿಬಿಲಿಟಿ ಇಲ್ಲ ಅಂದರೆ ಅವ್ರು ಏನು ಮಾಡೋಕ್ಕೆ ಬರಲ್ಲ, ಬ್ರಾಂಚ್ ಪವರ್ಗೂ ಬರಲ್ಲ, ಮ್ಯಾನೇಜರ್ ಪವರ್ಗೂ ಬರಲ್ಲ. ಅದನ್ನು ಜನಗಳು ಅರ್ಥ ಮಾಡ್ಕೋಬೇಕು. ಹೆಂಗಾಗುತ್ತೆ, ನಾನು ಕಾಮನ್ ಭಾಷೆಲಿ ಹೇಳಬೇಕು ಅಂದರೆ, ಈಗ ಒಂದು ಹುಡುಗ ಹುಡುಗಿ ಮದುವೆ ಮಾಡ್ಸೋಕೆ ಹೋದಾಗ ಹಿಂಗೆ ಕುಂಡ್ಲಿ ಜಾತಕ ಹೊಂದ್ ಬರಲಿಲ್ಲ ಅಂದರೆ ಕೊಡಲ್ವೋ, ಇದು ಅದೇ ಥರ ಮಾಡಾಕ್ಬಿಟ್ಟಿದೆ. ಯಾಕೆಂದರೆ ಈಗ ಒಂದು ಕಡೆ ಅಕೌಂಟ್ ಇಟ್ಕೊಂಡು 100 ಕಡೆ ವ್ಯವಹಾರ ಮಾಡ್ತಾರೆ, ಬ್ಯಾಂಕ್ನವ್ರಿಗೆ ಅದು ರೀಪೇಮೆಂಟ್ ಮಾಡೋದು ದುಡ್ಡು ತಲೆನೋವಾಗೋಗ್ಬಿಟ್ಟಿದೆ. ಅವ್ರನ್ನ ಫಾಲೋಅಪ್ ಮಾಡೋದು, ಹಿಡಿಯೋದು, ಕೈಗೆ ಸಿಗಲ್ಲ, ಮೊಬೈಲ್ ನಂಬರ್ಗಳು ಚೇಂಜ್ ಮಾಡ್ಕೊಳ್ಳೋದು, ಈ ಥರ ಪ್ರಾಬ್ಲಮ್ಸು. ಬಟ್ ಕರೆಕ್ಟಾಗಿ ಮಾಡೋರಿಗೆ ಒಳ್ಳೆ ಸಪೋರ್ಟ್ ಇದೆ, ಒಳ್ಳೆ ಸಪೋರ್ಟ್ ಮಾಡ್ತಿದ್ದಾರೆ, ನಾವು ಬೆಳೀತಾ ಇದ್ದೀವಿ. ಇವತ್ತು ನನ್ನ ಫ್ಯಾಕ್ಟ್ರಿ 50 ಜನ ಕೆಲಸ ಮಾಡ್ತಿದ್ದಾರೆ. ನಾನು ಶುರು ಮಾಡಿದಾಗ ಟೋಟಲಿ ನಂದು 900,000 ರೂಪಾಯಿ ಫಸ್ಟು ಟರ್ಮ್ ಲೋನ್ ತೊಗೊಂಡು ನಾನು ಶುರು ಮಾಡಿದ್ದೆ. ಇವತ್ತಿನ
60 70 ಲಕ್ಷ ರೂಪಾಯಿ ನನಗೆ ಸಪೋರ್ಟ್ ಮಾಡಿದ್ದಾರೆ, ವಿತೌಟ್ ಕೊಲಾಟ್ರಲ್ ಕೊಟ್ಟಿದ್ದಾರೆ. ನಾವು ಅದೇ ಥರ ಏನೇನು ಬೇಕೆಲ್ಲ ಅಕೌಂಟಲ್ಲಿ ತೊಗೊಂಡು ನೀಟಾಗಿ ಮಾಡ್ತಾ ಇದ್ದೀವಿ, ಯಾವುದೇ ತೊಂದರೆ ಇಲ್ಲ. ಈಗ ಇನ್ಶೂರೆನ್ಸ್ ಒಂದು ಲಾಂಚ್ ಮಾಡಿದ್ದಾರೆ ಹೊಸದಾಗಿ ಕೆನರಾ ಬ್ಯಾಂಕಲ್ಲಿ. ಕೆನರಾ ಬ್ಯಾಂಕ್ HSBC ಓರಿಯಂಟಲ್ ಬ್ಯಾಂಕ್ ಆಫ್ ಕಾಮರ್ಸಿಂದ ಬೇರೆ ಎಲ್ಲ ಇನ್ಶೂರೆನ್ಸ್ ಕಂಪನಿಗಳಿಗಿಂತಾನು ಒಂದು ಒಳ್ಳೆ ಬೆನಿಫಿಟ್ ಇದೆ. ಈಗ ನೋಡಿ, ನಾನು ಯಾವುದೋ ಒಂದು 5 ವರ್ಷ ಇನ್ವೆಸ್ಟ್ ಮಾಡೋದು ಸ್ಮಾರ್ಟ್ ಜೂನಿಯರ್ ಅಂತ ಒಂದು ತೊಗೊಂಡಿದ್ದೀನಿ. ವರ್ಷ 313,000 ಕಟ್ತೀನಿ, 2 ವರ್ಷ ಕಟ್ಟಿದ್ದೀನಿ, ಈ December 31 ಮೂರನೇ ಕಂತು ಕಟ್ತಾ ಇದ್ದೀನಿ. ಇನ್ನು 2 ವರ್ಷ ಅಂದರೆ ಟೋಟಲ್ 5 ವರ್ಷ ನೀವು ಕಟ್ಟಿದ್ರೆ 2 ವರ್ಷ ವೇಟಿಂಗ್ ಪೀರಿಯಡ್ ಅಂತಾರೆ. 8, 9, 10, 11, 12 ನೀವು ಕಟ್ಟಿರ್ತಕ್ಕಂಥ ಅಮೌಂಟು ನಾನು 13 ಕಟ್ಟೋದ್ರಲ್ಲಿ 90% ವಾಪಸ್ ಕೊಟ್ಟು ಪ್ಲಸ್ 12ನೇ ವರ್ಷ ನಿಮಗೆ ಹತ್ತತ್ರ ಮೆಚುರಿಟಿ ಬೋನಸ್ಗಳು ಅವೆಲ್ಲ ಸೇರಿ ನೀವು ಕಟ್ಟಿರೋ ಅಮೌಂಟ್ಗಿಂತ ಜಾಸ್ತಿ ಬರುತ್ತೆ. ಸೊ ಒಂದು ಒಳ್ಳೆ ಸ್ಕೀಮ್ ಇದೆ, ಜನಗಳು ತಿಳಿಸ್ಕೊಡಿ, 10,000 ರೂಪಾಯಿಂದ ಮಾಡ್ಕೋಬೋದು. ಸತೀಶ್ ಅಂತ ನಾನು, ಕೆನರಾ HSBC ಓರಿಯಂಟಲ್ ಆಫ್ ಲೈಫ್ ಇನ್ಶೂರೆನ್ಸಲ್ಲಿ ಏರಿಯಾ ಮ್ಯಾನೇಜರ್ ಆಗಿದ್ದೀನಿ. ಸೊ ಆ್ಯಸ್ ಪರ್ ನಮ್ಮ ಕಂಪ್ನಿ ಬಗ್ಗೆ ಹೇಳಬೇಕು ಅಂತಂದರೆ, ಇದು ಆಲ್ರೆಡಿ ಸ್ಟಾರ್ಟ್ ಆಗಿ 11 ಇಯರ್ಸ್ ಆಗಿದೆ. ಸೊ 11 ಇಯರ್ಸಿಂದ ನಾವು ವೇರಿಯಸ್ ಲೈಕ್ ಕೆನರಾ ಬ್ಯಾಂಕ್ ಪರ್ಟಿಕ್ಯುಲರ್ಲಿ ಕೆನರಾ ಬ್ಯಾಂಕಲ್ಲಿ ನಾವು ಎಲ್ಲ ಪ್ರಾಡಕ್ಟು ಸೇಲ್ ಮಾಡ್ತೀವಿ. ಇದ್ದಿದ್ರಲ್ಲಿ ನಮ್ಮದ್ರಲ್ಲಿ ಕೆನರಾ ಮತ್ತು HSBC OBC ಮೂರು ಕಂಪ್ನಿ ಜಾಯ್ನ್ ಆಗಿಬಿಟ್ಟು ಮಾಡ್ತಾ ಇರೋದು. ಬಟ್ ಕೆನರಾ ಇಸ್ ಎ ಮೇಜರ್ ಕನ್ಸರ್ನ್. 51% ಶೇರ್ ಕೆನರಾ ಬ್ಯಾಂಕಲ್ಲೇ ಇದೆ, ಸ್ಟೇಕ್ ಇರೋದು 51%. ಸೊ ಹಂಗಾಗಿ ನಮ್ಮದು ಮೇಲ್ ಫೋಕಸ್ ಇರೋದು ಕೆನರಾ ಬ್ಯಾಂಕಲ್ಲೇ. ಸೊ ಕೆನರಾ ಬ್ಯಾಂಕ್ ಆಲ್ ಓವರ್ ಲೈಕ್ 6,000+ ಬ್ರ್ಯಾಂಚಸ್ ಇದೆ ನಮ್ಮಲ್ಲಿ. ಸೊ ಜೊತೆಗೆ ಸಬ್ಸಿಡಿಗೆ ಬೇರೆ ಬೇರೆ ಬ್ರ್ಯಾಂಚಸ್ ಆ್ಯಡ್ ಆಗ್ತದೆ. ಸೊ ಇಲ್ಲಿ ನಮ್ಮದು ಕೆನರಾ ಬ್ಯಾಂಕಲ್ಲಿ ಏನಿಲ್ಲ ಅಂತಂದ್ರೂ 330 crores ಎವ್ರಿ ಮಂತ್ ನಾವು ಕೆನರಾ ಬ್ಯಾಂಕಿಗೆ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಜೊತೆಗೆ ಅದರದ್ದು ಕಮಿಷನ್ಸ್ ಏನೇನಿರುತ್ತೆ ಅದನ್ನೆಲ್ಲ ಕೊಡ್ತೀವಿ. ಸೊ ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂ ಹೇಳಬೇಕು ಅಂತಂದರೆ ವೆರಿ ಗುಡ್ ಪ್ರಾಡಕ್ಟ್ಸ್ ಈಗ ಲಾಂಚ್ ಆಗಿದೆ. ಸೊ ಈಗ ಜನವರಿಯಿಂದ ARDA ರೆಗ್ಯುಲೇಷನ್ ಸ್ವಲ್ಪ ಚೇಂಜ್ ಆಯಿತು, ಹಂಗಾಗಿ ದರ್ ಇಸ್ ಎ ಮೋರ್ ಫೀಸಿಬಿಲಿಟಿ ಟು ಕಸ್ಟಮರ್ಸ್. ಸೊ ಕಸ್ಟಮರ್ಸ್ ಕ್ಯಾನ್ ಆಪ್ಟ್ ಎನಿ ಪ್ರಾಡಕ್ಟ್. ಸೊ ನಮ್ಮಲ್ಲಿ ಬಂದ್ಬಿಟ್ಟು ಚಿಲ್ಡ್ರನ್ಸ್ಗೆ ಅಂತ ಸ್ಮಾರ್ಟ್ ಜೂನಿಯರ್ ಅಂತ ಇದೆ. ಸೊ ವೆಲ್ತ್ ಕ್ರಿಯೇಷನ್ಸ್ಗೆ ದೊಡ್ಡ ದೊಡ್ಡ HNI ಕಸ್ಟಮರ್ಸ್ ಇರ್ತಾರೆ, ಅವರಿಗೆಲ್ಲ ಟೈಟಾನಿಯಂ ಪ್ಲಸ್ ಅಂತ ಇದೆ. ಜೊತೆ ಜೊತೆಗೆ ಇನ್ನೂ ಒಳ್ಳೊಳ್ಳೆ ಪ್ರಾಡಕ್ಟು. ಸೊ ಏಜ್ಡ್ ಪರ್ಸನ್ಸ್ಗೆ ಪೆನ್ಷನ್ ಪ್ರಾಡಕ್ಟ್ಸ್ ಇದೆ. ಸೊ ಪೆನ್ಷನ್ ಪ್ರಾಡಕ್ಟ್ಸ್ ಇಟ್ ಸ್ಟಾರ್ಟ್ ಫ್ರಮ್ 45 ಇಯರ್ಸ್ ಟು ಎನಿ ಏಜ್. ಸೊ ನಮಗೀಗ ನಾವು 70 ಇಯರ್ಸ್ ಆದ್ರೂ ಅವರು ಇನ್ಶೂರೆನ್ಸ್ ಆಪ್ಟ್ ಮಾಡ್ಬೋದು. ಬಟ್ ಎಲ್ಲ ಕಂಪ್ನಿಗಳಲ್ಲಿ ಏನಾಗುತ್ತೆ, 60ಗೆ ಕ್ಲೋಸ್ ಆಗಿಬಿಡುತ್ತೆ. ಬಟ್ ನಮ್ಮ ಇಲ್ಲಿ 60 ರಿಟೈರ್ಮೆಂಟ್ ಏಜ್ ಅವ್ರು ಬಂದ್ರು ರಿಟೈರ್ಮೆಂಟ್ ಅಮೌಂಟ್ ಹಾಕಿದ್ರು ಅದಕ್ಕೆ ಒಳ್ಳೆ ಇಂಟ್ರೆಸ್ಟ್ ಕೂಡ. ಚಳಿಯನ್ನು ಲೆಕ್ಕಿಸದೆ ಆಧಾರ್ ತಿದ್ದುಪಡಿಗಾಗಿ ಶಿರಾದ SBI ಬ್ಯಾಂಕ್ ಮುಂದೆ ಸಾಲುಗಟ್ಟಿ ಮಕ್ಕಳೊಡನೆ ನಿಲ್ಲುತ್ತಿರುವ ಗ್ರಾಮೀಣ ಪ್ರದೇಶದ ಪೋಷಕರು. ಚಳಿಯನ್ನು ಲೆಕ್ಕಿಸದೆ ಆಧಾರ್ ತಿದ್ದುಪಡಿಗಾಗಿ ಬೆಳಗ್ಗೆ 4 ಗಂಟೆಗೆ SBI ಮುಂದೆ ಎಳೆ ಮಕ್ಕಳೊಡನೆ ಕೊರೆಯುವ ಚಳಿಯಲ್ಲಿ ಕುಳಿತಿರುವ ತಾಯಂದಿರು. ತಾಲೂಕು ಆಡಳಿತದ ಅವ್ಯವಸ್ಥೆಗೆ ಕೂಲಿ ಹಾಗೂ ಮಕ್ಕಳ ವಿದ್ಯಾಭ್ಯಾಸ ಹಾಳು. 4 ದಿನ ನಿಂತರೂ ಬಗೆಹರಿಯಲಿಲ್ಲ ಇವರ ಸಮಸ್ಯೆ. 1.5 ವರ್ಷ ಕಳೆದರೂ ಸಮಸ್ಯೆ ಬಗೆಹರಿಸದ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು. ಶಿರಾ ತಾಲೂಕಿನಾದ್ಯಂತ ಗ್ರಾಮೀಣ ಪ್ರದೇಶದ ಜನರು ತಮ್ಮ ಮಕ್ಕಳೊಡನೆ ಆಧಾರ್ ತಿದ್ದುಪಡಿಗಾಗಿ ಚಳಿಯನ್ನು ಲೆಕ್ಕಿಸದೆ ಬೆಳಗಿನ ಜಾವ 3 ಗಂಟೆಯಿಂದಲೇ SBI ಮುಂದೆ ಸರದಿಯಲ್ಲಿ ನಿಂತು ಕೆಲಸವಾಗದೆ ವಾಪಸ್ಸು ಹೋಗುತ್ತಿರುವ ದೃಶ್ಯ ಸಾಮಾನ್ಯವಾಗಿದೆ. ಜನಪ್ರತಿನಿಧಿಗಳಿಗಂತೂ ನಮ್ಮ ಕಷ್ಟ ಗೊತ್ತಾಗುವುದೇ ಇಲ್ಲವೆಂದು ಹತಾಶೆಯ ನುಡಿಗಳನ್ನಾಡುತ್ತಿರುವ ಇವರಿಗೆ ನ್ಯಾಯ ದೊರಕಿಸುವವರು ಯಾರು? ಎಳೆ ಮಕ್ಕಳನ್ನು ಕೊರೆಯುವ ಚಳಿಯಲ್ಲೇ ಕರೆದುಕೊಂಡು ಬಂದು ಬ್ಯಾಂಕ್ನ ಬಳಿ ಕುಳಿತಿರುವ ದೃಶ್ಯವಂತೂ ಕಣ್ಣಂಚಿನಲ್ಲಿ ನೀರು ತರಿಸುವಂತಿತ್ತು. ಇವರಲ್ಲಿ ಬಹಳಷ್ಟು ಮಂದಿ ಪ್ರತಿದಿನ ಕೂಲಿ ಮಾಡಿ ಜೀವನ ಸಾಗಿಸುತ್ತಿದ್ದಾರೆ ಹಾಗೂ 3ನೇ ತರಗತಿಯಿಂದ ಪದವಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಸಹ ಶಾಲಾ ಕಾಲೇಜುಗಳಿಗೆ ಹೋಗದೆ 3-4 ದಿನಗಳ ಕಾಲ ಸಮಯವನ್ನು ಇದಕ್ಕಾಗಿ ವಿನಿಯೋಗಿಸುತ್ತಿದ್ದಾರೆ. ಆಧಾರ್ ತಿದ್ದುಪಡಿಗಾಗಿ ಕ್ಯೂ ನಿಲ್ಲುತ್ತಿರುವುದು ಇದು ಮೊದಲೇನಲ್ಲ. ಈಗಾಗಲೇ 1 ವರ್ಷದ ಕೆಳಗೆ ಬ್ಯಾಂಕ್ಗಳ ಮುಂದೆ ಕ್ಯೂ ನಿಲ್ಲುವುದು ಸರ್ವೇ ಸಾಮಾನ್ಯವಾಗಿದೆ. ಎಲ್ಲ ಪಂಚಾಯಿತಿ ಮಟ್ಟದಲ್ಲಿ ಆಧಾರ್ ತಿದ್ದುಪಡಿ ವ್ಯವಸ್ಥೆ ಕಲ್ಪಿಸಲು 1,00,000 ರೂಪಾಯಿ ಖರ್ಚು ಮಾಡಿದ್ದರೂ ಇವರ ಸಮಸ್ಯೆ ಬಗೆಹರಿದಿಲ್ಲ. ಶಿರಾ ತಹಶೀಲ್ದಾರ್ ಈ ಕೂಡಲೇ ಇವರ ಸಮಸ್ಯೆಯನ್ನು ಬಗೆಹರಿಸಲು ಮುಂದಾಗಲಿ. ಈಗ ಜೀರಂಗನಹಳ್ಳಿ ಈಗ ನೋಡಿ ಸರ್, ನಿನ್ನೆ ಬಂದ್ವಿ, ನಿನ್ನೆ ಟೋಕನ್ ಸಿಗಲಿಲ್ಲ, ವಾಪಸ್ ಹೋದ್ವಿ. ಈಗ ಏನಾಗ್ತಾ ಇದೆ ಅಂದರೆ, ನನ್ನ 4 ಜನ ಓದಕ್ಕೆ ಹೋಗ್ತಾ ಇದ್ದಾರೆ. ನಿನ್ನೆನೋ ಸ್ಕೂಲ್ ತಪ್ಪಿಸಿದ್ದೀನಿ, ಇವತ್ತು ಸ್ಕೂಲ್ ತಪ್ಪ. ಈಗ ಒಂದು ನಾವು ಲೈನಾಗಿ ನಿಂತ್ಕೊಂಡ್ರೆ ಒಬ್ರಿಗೆ ಮಾಡ್ತಾರೆ, ಇನ್ನೊಬ್ರಿಗೆ ವಾಪಸ್ ಕಳಿಸ್ತಾ ಇದ್ದಾರೆ. ಈಗ ಇಬ್ಬರಿಗೆ ವಾಪಸ್ ಕಳಿಸಿದ್ದೀನಿ, ಇಬ್ಬರಿಗೆ ಲೈನಾಗಿ ನಿಲ್ಲಿಸಿದ್ದೀನಿ. ಈಗ ಹಿಂಗಾದರೆ ಹುಡುಗರು ವಿದ್ಯಾಭ್ಯಾಸ ಇವತ್ತಿನ ಪಾಠ ನಾಳೆ ಮಾಡೋಕ್ಕಾಗ್ತಿತ್ತು? ಏನು ಚೇಂಜ್ ಮಾಡಿಸ್ಬೇಕು? ಇದು ಆಧಾರ್ ಕಾರ್ಡು ರೇಷನ್ ಇದರಲ್ಲಿ ಚೇಂಜ್ ಮಾಡಿಸ್ಬೇಕಂತ ಹೇಳಿ ಬರ್ತಾ ಇಲ್ಲ ಹೆಬ್ಬೆಟ್ಟು ಬರ್ತಾ ಇಲ್ಲ ಅವ್ರದ್ದು 4 ಜನ ಮಕ್ಕಳಿಗೆ. ಅದಕ್ಕೆ ಅವ್ರು ಹೆಬ್ಬೆಟ್ಟು ಇದು ಮಾಡಿಸ್ಕೊಂಬರ್ರಿ, ಅದು ಕಾರ್ಡ್ ಚೇಂಜ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಪಂಚಾಯತಿಯಲ್ಲಿ ಏನು ವ್ಯವಸ್ಥೆ ಇಲ್ವಾ? ಪಂಚಾಯತಿ ವ್ಯವಸ್ಥೆ ಇಲ್ಲ. ರುಚಿತ ಸರ್, ನಮ್ದು ಇವಾಗ ಆಧಾರ್ ಇದಕ್ಕೆ ರೇಷನ್ ಕಾರ್ಡಿಗೆ ಹೆಬ್ಬೆಟ್ ಇಡಬೇಕು. 15 ಇಯರ್ಸ್ ಆಗಿದೆಯಲ್ಲ, ಆಧಾರ್ ಕಾರ್ಡ್ ಹೆಬ್ಬೆಟ್ ಬರ್ತಾ ಇಲ್ಲ. ಚೇಂಜ್ ಮಾಡಿಸ್ಬೇಕು ಮತ್ತೆ ಆಧಾರ್ ಕಾರ್ಡು. ಅದಕ್ಕೆ 1 ವಾರದಿಂದನೂ ಬರ್ತಾನೆ ಇದ್ದೀವಿ. ದಿನ ಟೋಕನ್ ಸಿಗ್ತಾ ಇಲ್ಲ, ದಿನ ಕಾಲೇಜಿಗೆ ತಪ್ಪಿಸ್ಕೊಬೇಕು.
ಅದರಿಂದ ಪ್ರಾಬ್ಲಮ್ ಸರ್. ದಿನ 5 ಗಂಟೆ 4:30 ಈ ಥರ ಬರ್ತಾನೆ ಇದ್ದೀವಿ, ಎಲ್ಲ ಇಟ್ಟಿರ್ತಾರೆ, ಬೇಗ ಟೋಕನೇ ಸಿಗ್ತಾ ಇಲ್ಲ. ಬೇಗ ಬಂದಿರ್ತಾರೆ ಅವ್ರ ಮಧ್ಯದಲ್ಲೆಲ್ಲ ತೂರ್ಕೊಂಡು ಅವ್ರವರೇ ಇಸ್ಕೊಳ್ತಿದ್ದಾರೆ ಸರ್. ನಾವು ಆಲ್ರೆಡಿ 4-5 ಸರ್ತಿ ಮೇಲೆ ಹೋಗಿದ್ದೀವಿ, ಟೋಕನ್ ಕೊಟ್ಟಿಲ್ಲ, ಟೋಕನ್ ಸಿಗ್ತಾನೆ ಇಲ್ಲ ಸರ್. ಅವರೇ ಇಸ್ಕೊಳ್ತಿದ್ದಾರೆ ಎಸ್ ಸರ್. ಬರೀ ಒಂದಿನಕ್ಕೆ 30-40 ಜನ ಅಷ್ಟೇ ಮಾಡ್ತಾ ಇದ್ದಾರೆ, ನಮಗೆ ತುಂಬ ಇದಾಗ್ತಿದೆ ಸರ್. ನಿಂಬೆ ಮರದಳ್ಳಿ ಗೋವಿಂದರಾಜು ಅಂತಂದೇಳಿ ಇಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ಓದಿಸಿರು, 12ನೇ ತಿಂಗಳಿಗೆ 2018ರಿಂದಲೂ ಕೊಟ್ಟವ್ರೆ ನೋಡಿರಿ. ಒಂದೊಂದಲ್ಲ ತಗೊಂಡು ಡೇಟ್ ಬರ್ಕೊಡೋದು, ಒಂದೇ ಒಂದು ಕೆಲಸಗಳಾಗ್ತಾ ಇಲ್ಲ. ಇಷ್ಟೆಲ್ಲ ಒಂದ್ಸಿರು, ಒಂದಿನದ ಸ್ಕೂಲ್ ದಾಖಲಾತಿ ತಗೊಂಬರ್ರಿ ಅಂತಾರೆ, ಒಂದಿನ ಅಲ್ಲಿಗೆ ಬರ್ರಿ, ಮಂಗಳವಾಡ, ಬರಗೂರು, ಅಮರಾಪುರ, ಪಾಗೋಡ್ಕೆಲ್ಲ ಹೋಗಿ ತಿರುಗಿನೂ ಬಂದು ಲಾಸ್ಟ್ ಇಲ್ಲಿ ನಿಂತಿದ್ದೀನಿ. ರಾತ್ರಿ 2 ಗಂಟೆಗೆ ಬಂದ್ರೆ ಒಂದು ಕೆಲಸನೂ ಆಗ್ತಾ ಇಲ್ಲ. ಇವ್ರಿಗೆ ಪಂಚಾಯತಿ ಕೊಡ ಆಧಾರ ಕಾರ್ಡ್ ರಿನಿವಲ್ ಆಗಬೇಕು. ಸ್ಕೂಲಲ್ಲೂ ನಮಗೇನು ಕೆಲಸಗಳಾಗ್ತಾ ಇಲ್ಲ, ಮಕ್ಕಳಿಗೆ ಕಲೆಕ್ಷನ್ ಇಲ್ಲ ಸರ್. ನಿಂಬೆ ಮರದಳ್ಳಿಯಲ್ಲೇ ಇರೋದು, ಇಲ್ಲಿ ಕಳಿಸಿರೋದು ಅಲ್ಲ ಸರ್. ಅಲ್ಲಿ ಮಾಡ್ತಾರೆ, ಇಲ್ಲಿ ಮಾಡ್ತಾರೆ, ಎಲ್ಲಿ ಬೇಕಾದ್ರೂ ಮಾಡಿಸ್ಕೋಬೋದು ಅಂತ ಹೇಳ್ತಾರಲ್ಲ, ಅಲ್ಲೋದ್ರೂ ಟೋಕನ್ನು ಅಲ್ಲೊಂದಿನ ಬರ್ಕೊಡ್ತಾರೆ. ಇಲ್ಲಿ ವಾರಾನ್ಗಟ್ಟಲೆ ತಿರುಗಿದ್ದೀನಿ ಸರ್. ಇದಕ್ಕಾಗಿ ನಾ ಸ್ಕೂಲಲ್ಲಿ ಮಕ್ಕಳು ಹಾಸ್ಟೆಲಲ್ಲ ಇದ್ದಾರೆ, ಕರ್ಕೊಂಡು ರಜಾ ಕೊಡಲ್ಲ. ಹಾಂ, ಅಂಥದ್ರಾಗು ಕೆಲಸ ಕೆಡಿಸ್ಕೊಂಡು ಮಕ್ಕಳು ವಿದ್ಯಾಭ್ಯಾಸ ಕೆಡಿಸ್ಕೊಂಡು ವಾರಾನ್ಗಟ್ಟಲೆ ತಿರುಗಿರು, ಒಂದು ದಿನಕ್ಕೂ ಇಷ್ಟು ಥರ ಪೇಪರ್ ಹೊಂದಿಸಿದ್ದೀನಿ, ಒಂದು ಕೆಲಸ ಆಗಿಲ್ಲ. ಇದರಿಂದ ಇವ್ರಿಗೆ ಪಂಚಾಯತಿ ಕೊಡೋಕೆ ಏನಾಯ್ತು ಸರ್? ಇದನ್ನು ಪಂಚಾಯತಿ ಕೊಡಬೇಕು ಇದೆ. ಹಾಂ ಸರ್, ಊರೆಲ್ಲ ಮಾಡಲಿ ಬಿಡಿ ಸರ್, ಇಲ್ಲ ಪಂಚಾಯತಿಗೆ ಸೊಸೈಟಿಗೆ ಎಲ್ಲನೂ ಅಂತ ಕೊಟ್ಟರು ಕೆಲಸ ಆಗ್ತಾವ ಸರ್. ಇದನ್ನು ತಾಂಬಂದ್ಬಿಟ್ಟು ರಾತ್ರಿ ಆಗಲೆಲ್ಲ ಸಾಯಿಸ್ಕೊಂಡು ಸೊಳ್ಳೆ ಕೈಲಿ ಕಡಿಸ್ಕೊಂಡು ಈ ಬದುಕು ಕ್ಯಾಕ್ಸ ಮಾಡ್ಬೇಕು ಸರ್ಕಾರದವರು. ಅಮಾಯಕರು ಸುಮ್ಮನೆ ಸಾಯ್ತಾರೆ, ನಮ್ಮ ಬದುಕು ಬಿಡಿ, ಸ್ಕೂಲ್ ಮಕ್ಕಳು ಹೇಳಿ ಸರ್. ಇದನ್ನು ಈ ಮಕ್ಳಿಗೆ ಏನು ಹೇಳ್ಬೇಕು? ಇವಾಗ ಬರೋಕಿಲ್ಲ, ಈ ಸ್ಕೂಲ್ ತಪ್ಪಿಸಿ ದಿನಕ್ಕೆ ಒಂದೊಂದು ಸರಿ ಕರೆಯೋದು, ಬರೋಮ್ಮ ಇವತ್ತಾಗುತ್ತೆ ನಾಳೆಗಾಗುತ್ತೆ ಅಂದರೆ ಯಾವತ್ತನ ಬರೀ ಬರೀ ಡೇಟು, ಯಾವಾಗನ ಬೆಳಿಗ್ಗೆ ಯಾವ ಟೈಮಿಗೆ ಬಂದರೂ ಬರೀ ಡೇಟು ಬರೆದು ಬರೆದು ನೋಡಿ. ಇಷ್ಟು ಪೇಪರ್ಸೂ ಕೊಟ್ಟವ್ರೆ, ಒಂದು ಕೆಲಸನೂ ಆಗಿಲ್ಲ ಇಲ್ಲಿವರೆಗೂ. ಎಷ್ಟು ದಿನ ಅಂತ ಓಡಾಡಬೇಕು? ಅದಕ್ಕಿಂತ ಯಾವ ಕೆಲಸನೂ ಬೇಡ ಬೇಡ ಬಿಡಿ ಸರ್. ಇದರಿಂದ ಆಗೋದೇನೈತಿ ಅಲ್ಲ, ಆಗ್ತಾ ಇರೋದು ಏನೈತಿ ಇದರಿಂದ ಉಪಯೋಗ? ದುಡ್ಡಿಗೆ ದುಡ್ಡುನು ಅದ್ವನ, ನಮ್ಮ ಕೆಲಸನೂ ಅಲ್ಲ. ಹ್ಞೂ, ವಿದ್ಯಾಭ್ಯಾಸ ನಮ್ದು ಹೋಗಿ ಬಿಡ್ಲಿ, ನಾವು ಬೇಕಾದ್ರೆ ಏನೋ ಕೂಲಿ ಮಾಡ್ಕೊಂಡು ಅವತ್ತಿನ ಕೂಲಿ ಅವತ್ತು ಇಲ್ಲಿ ಬಂದು ಏನೋ ಸಾಥ್ ಮಾಡೋಣ. ಈ ಹುಡುಗರ್ದು ವಿದ್ಯಾಭ್ಯಾಸ ಇದಕ್ಕಾಗಿ ನಾವೇನು ಮಾಡ್ಬೇಕು ಹೇಳಿ ಸರ್? ಇದಕ್ಕೆ ದಯವಿಟ್ಟು ಹೇಳ್ತೀನಿ, ನಾಳೆಯಿಂದಲೇ ಇದು ಕ್ರಮ ತಗೊಂಡು ಪಂಚಾಯತಿ ಕೊಡಲೇಬೇಕು. ಇದನ್ನು ಕಾಯೋಕ್ಕಾಗಲ್ಲ, ಹುಡುಗರು ನಯ್ಯಾನ್ಸೋಕ್ಕಾಗಲ್ಲ, ಈ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಕರ್ಕೊಂಬಂದ್ಬಿಟ್ಟು ನಿಲ್ಲಿಸ್ಕೊಂಡು ಸಾಯೋಕ್ಕಂತೂ ಆಗ್ತಾ ಇಲ್ಲ. ನಾಳೆ ಬೆಳಿಗ್ಗೆನೆ ಇದನ್ನು ರಿಸೀವ್ ಮಾಡಬೇಕು, ಪಂಚಾಯತಿ ಕೊಡಲೇಬೇಕು ದಯವಿಟ್ಟು. ಇಲ್ಲಾಂದ್ರೆ ಇವತ್ತಿನಿಂದಲೇ ಕ್ಯಾನ್ಸಲ್ ಮಾಡಿಬಿಡ್ಲಿ, ಯಾವುದೂ ಬೇಡ. ಕೊಟ್ಟರೆ ಕೊಡಲಿ, ಕೊಡದು ರೊಪುಟ ಬೇಡವೇ ಬೇಡ. ಸಹಾಯಕ್ಕಂತೂ ಇದರಿಂದ ನಮ್ಮ ಕೈಲಿ ಜೀವನ ಮಾಡೋಕ್ಕಾಗ್ತಲ್ಲ. ಇಷ್ಟು ಪೇಪರ್ ಹೊಂಚಿ ಕೂಲಿ ಮಾಡ್ಕೊಂಡು ಜೀವನ ಮಾಡಿ ಮಂಗಳವಾರ ಎಲ್ಲ ಐಸ ಅಲ್ಲೋಗ್ರಿ, ಇವತ್ತಾಗುತ್ತೆ ನಾಳೆಗಾಗುತ್ತೆ ಅಂದ್ರೆ ಅಲ್ಲೋದ್ರು ಅದೇ ಡೇಟೆ. ಹಾಂ, ಉಳಿಗೆರೆ ರಮೇಶ್, ನಾನು 10ನೇ ತಿಂಗಳಿಂದಲೂ ಓಡಾಡ್ತಾ ಇದ್ದೇನೆ. ಆಧಾರ್ ಕಾರ್ಡ್ ತಿದ್ದುಪಡಿಗೋಸ್ಕರ ಮಗಂದು 5ನೇ ಕ್ಲಾಸ್ ಓದ್ತಾವನೆ. ಹಾಂ, ನಿನ್ನೆ ಸಾಯಂಕಾಲ 5 ಗಂಟೆಯಿಂದ ಮಗು ಕರ್ಕೊಂಬಂದು ಚಳಿಯಾಗಿ ಮಲಿಕೊಂಡು ಇನ್ನೂ ಕಾಯ್ತಾ ಇದ್ದೀವಿ, ಇನ್ನೂ ಇದು ಟೋಕನ್ ಸಿಗ್ತಾ ಇಲ್ಲ. ಆದ್ದರಿಂದ ದಯವಿಟ್ಟು ನಾವು ನಿಮ್ಮ ಹತ್ರ ಕೇಳ್ಕೊಳ್ಳೋದಿಷ್ಟೇ, ಯಾವುದೇ ಸರ್ಕಾರ ಬರಲಿ ರೈತರಿಗೆ ಯಾವತ್ತೂ ಈ ಥರ ತೊಂದರೆ ಕೊಡಬೇಡ್ರಿ. ದಯವಿಟ್ಟು ಇದನ್ನು ಆಧಾರ್ ಕಾರ್ಡ್ ಲಿಂಕಿಂದಾಗಲಿ ಇನ್ನೊಂದಾಗಲಿ ಪಂಚಾಯತಿ ವಾಯ್ಸ್ ಕೊಡಲೇಬೇಕಂತ ನಾನು ಎಲ್ಲರನ್ನೂ ಕೇಳ್ಕೊಂತಿದ್ದೆ. ಬಿಡೇನಂತರ ಹೆಸರು, ನೆನ್ನೆ ಹೇಳಿದ್ರು ವಾಸಸ್ಥಳ ಬರೆಸ್ಕೊ ಬರ್ರಿ ಅಂದರು, ವಾಸಸ್ಥಳ ಬರೆಸ್ಕೊ ಬಂದಿದ್ದೀನಿ ನೋಡಿ. ಈಗ ಇದು ನಡೆಯಲ್ಲ, ಬೇರೆ ತಗೋಬಾ ಅಂತಾರೆ. ನಾವೆಲ್ಗೂ ಏನು ಮಾಡಬೇಕು? ನಾವು ತಹಸೀಲ್ದಾರ್ ಹತ್ರ ಹೋಗಿ ಅಂತವ್ರೆ, ದೌತ್ಪಾಳ್ಯ ನೋಡಿ ಸರ್, ಇಲ್ಲಿ ಸೆಕ್ರೆಟ್ರಿ ಸೀಲ್ ಬಿದ್ದೈತೋ ಇಲ್ವ ನೋಡಿ. ಹೇಳಿಕೆ ಹೇಳಿದ್ರೆ ಇವ್ರು ನಮಗೆಲ್ಲ ಜಗಳ ಮಾಡಿದ್ಕೆ ನಾನು ಈ 3 ವಾರ ಆಗಲ್ಲ ಅಂದರು. ನಾನು ನೆನ್ನೆ ಬಂದಿದ್ದೆ ಅಂತ ಜಗಳ ಮಾಡಿದೆ, ಅದಕ್ಕೋಸ್ಕರ ಅವರು ಈಗ ತಹಸೀಲ್ದಾರ್ ಹತ್ರ ಹೋಗಿ ಅಂತ ಕಳಿಸ್ತವ್ರೆ. ನಮ್ಮ ದ್ವಾರಾಳು ಪಾಪಣ್ಣ ಅಂತ. ನಾವು ಬೆಳಿಗ್ಗೆ 3 ಗಂಟೆ ಬಂದಿದ್ವಿ, ಬೆಳಗಿನ ಜಾವ 3 ಗಂಟೆಗೆ. ನಮ್ಮ ಹೆಸರು ರಾಗಿಣಿ, ಚಿಗ್ಗುಳ, ಬೆಳಗಿನ ಜಾವ 2 ಗಂಟೆಗೆ ನಮ್ಮ ಮನೆಯವ್ರು ಬಂದು ಕೊಯ್ಲು ಬಂದಿದೀವಿ ನಾವು. ಲಕ್ಷ್ಮಿ ಬಿದ್ರಿಕೆರೆ. ಆಧಾರ್ ಕಾರ್ಡ್ ಹೊಡ್ಸಕ್ಕೆ 2 ಗಂಟೆಗೆ ಬಂದಿದೀವಿ. ಕೂಸ್ಕೊಂಡೆ ಸರ್, ಇಲ್ಲೇನೆ ಶಾಂತರಾಜ್ ನಮ್ಮ ಹೆಸರು. ಇಲ್ಲಿ ವಾರದಿಂದ ಬರ್ತಾ ಇದ್ದೀನಿ, ವಾರದಿಂದ ಬಂದು ವಾಪಸ್ ಹೋಗ್ತಾ ಇದ್ದೀನಿ. 4 ಗಂಟೆ ಬಂದಿದ್ದೀನಿ ಸರ್ ಚಳಿನಲ್ಲೇ. ಆಧಾರ್ ಕಾರ್ಡ್ ಮಾಡ್ಸ್ಕೊಳಕ್ ಕಲ್ಪನಾ. ಏನು ಓದ್ತಾ ಇದೀಯಮ್ಮ? 7ನೇ ಕ್ಲಾಸ್. ಯಾವ ಸ್ಕೂಲ್? ಜೀರಂಗನಹಳ್ಳಿ. ಹೇಳಮ್ಮ, ಎಷ್ಟು ಗಂಟೆ ಬಂದ್ರೆ ಬೆಳಗ್ಗೆ? 3 ಗಂಟೆಗೆ. 3 ಗಂಟೆ
ನಾನು 3 ಗಂಟೆಗೆ ಸಂಜೆ 5ನೇ ಕ್ಲಾಸ್ ಅಪ್ಪ ಅಂತ ನಿಮ್ಮ ಹೆಸರು ಏನಮ್ಮ ನಯನ 5ನೇ ಕ್ಲಾಸ್ ಅಮ್ಮ 4 ಯಾವ ಊರಿನಿಂದ ಜೀರಂಗನಹಳ್ಳಿ ಜೀರಂಗನಹಳ್ಳಿ ಎಷ್ಟು ಗಂಟೆ ಬಂದ್ರಮ್ಮ 2 ಗಂಟೆಗೆ ಹೇಳಮ್ಮ ಗೀತಾ ಬಾಯಿ ಜೀರಂಗನಹಳ್ಳಿ ಜೀರಂಗನಹಳ್ಳಿ ಎಷ್ಟು ಗಂಟೆ ಬಂದ್ರಮ್ಮ 2 ಗಂಟೆಗೆ ಸರ್ ನಿಮ್ಮ ಹೆಸರು ಬಾಬು ರೆಡ್ಡಿ ಪಂಜೇಡೆ ಎಷ್ಟು ಗಂಟೆ ಬಂದಿದ್ದೀರಿ 2 ಗಂಟೆಗೆ ಸರ್ ಎಲ್ಲಿವರು ಸರ್ 2 ಗಂಟೆಗೆ ಸರ್ ಬಂದಿದ್ದು ನಮ್ಮದು ಲಕ್ನಹಳ್ಳಿ ಶಾಂತಮ್ಮ 4 ಗಂಟೆಗೆ ಬಂದಿದ್ವಿ ನಮ್ದು ಗೋಣಹಳ್ಳಿ ಸ್ವಾಮಿ 4 ಗಂಟೆಗೆ ಬಂದಿದ್ವಿ ಗೋಣಹಳ್ಳಿ ನಿಮ್ಮ ಹೆಸರಮ್ಮ ಲಕ್ಷ್ಮಿ ಎ ಪಿ 7ನೇ ಕ್ಲಾಸ್ 4 ಗಂಟೆಗೆ ಸರಸ್ವತಿ ಕೊಟ್ಟ 4 ಗಂಟೆಗೆ ನೀವೇನು ಓದ್ತಾ ಇದ್ದೀರಮ್ಮ ಫೈನಲ್ ಇಯರ್ ಬಿ ಕಾಮ್ 4 ಗಂಟೆ ಗೀತಾ ಏನು ನಾವು 4 ಗಂಟೆ ದೊಡ್ಡನಹಳ್ಳಿ ನಾವು 6 ಗಂಟೆ ಬಂದ್ವಿ ನಾವು ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ತಗೋಬೇಕು ಗಿರಾತ್ನಹಳ್ಳಿ ಪಂಚಾಯತ್ಗೆ ಎಷ್ಟೊತ್ತಿನಾಗ ಅದನ್ನೇ ಮಾತಾಡ್ತಿದ್ದೆ ಪಂಚಾಯತ್ಗೆ ಒಂದೊಂದು ದೂರ ಒಬ್ಬೊಬ್ಬರನ್ನ ಒಪ್ಸಿರಿ ಪಂಚಾಯತ್ಗೆ ಮಾಡ್ಕೊಡ್ತಾರೆ ಎಲ್ಲರೂ ಇಲ್ಲಿಂದ ರೇಷನ್ ಬಂದು ಕಾಯ್ಕೊಂಡ್ ಕೂಕೋಬೇಕು ದನ ಕರ ಬಿಟ್ಟು ಮಕ್ಳು ಮರಿ ಬಿಟ್ಟು ಇಲ್ಲಿ ಬಂದು ಬೆಳಗಿನ ಜಾಕೆ ಸರಿಯಾಗಿ ಇಲ್ಲಿ ಬಂದು ಕಾಯ್ಕೊಂಡ್ ಕೂತ್ಕೊಳಕ್ ಆಗ್ತೈತೆ ಸರ್ ಬೆಲ್ಲ ಸರಳ ಸರ್ ನಮ್ಮ ಹೆಸರು ಪಂಚಾಯತಿಗೆ ಎಲ್ಲ ನಮ್ದು ಇದು ರತ್ನಸಂದ್ರ ಪಂಚಾಯತಿ ಎರಗುಂಟೆ ಊರು ಅಲ್ಲಿಂದ ನಾವು 3 ದಿನ 4 ದಿನ ಬಂದು ಕಾದ್ರು ಎಲ್ಲಿ ಮಾಡ್ತಾ ಇಲ್ಲ ಸರ್ ಮಾಡ್ತಾ ಇಲ್ಲ ತಾನೇ ನಾವ್ ಇಲ್ಲಿಗೆಲ್ಲ ಬಂದಿರೋದು ಅದಕ್ಕೆ ಅಲ್ಲ ಮಾಡ್ತಿದಾರೆ ಯಾರು ಬಟ್ ಇದು ಮೊಬೈಲ್ ನಂಬರ್ ಎಲ್ಲ ಎಕ್ಸ್ಚೇಂಜಿಂಗ್ ಎಲ್ಲ ಅಲ್ಲೆಲ್ಲ ಕೊಟ್ಟಿಲ್ವಲ್ಲ ಅದ್ರಿಂದ ಇಲ್ಲಿ ಬರ್ಲೇಬೇಕು ಆಯಾ ಪಂಚಾಯತಿಗಳಿಗೆ ನೇಮಕ ಮಾಡಿರಿ ಬೇಗ ಕೆಲ್ಸ್ಕೊಳಾಗ್ತಾವ ಅಲ್ಲಿಂದ ಹಳ್ಳಿಯಿಂದ ಬರೋರು ಎಷ್ಟು ದಿನ ಅಂತ ಕಾಯ್ಕೊಂಡಿದ್ದಾರೆ ಮಕ್ಳು ಮರಿಗೆಲ್ಲ ತೊಂದರೆ ಎಲ್ಲದಕ್ಕೂ ಇದಾಗ್ತಿದೆ ಸರ್ ಅನುಕೂಲ ಮಾಡಿಕೊಟ್ರೆ ಆದಷ್ಟು ಒಳ್ಳೇದು ರಕ್ಷಿತಾ ಮೂರ್ನೇ ಕ್ಲಾಸ್ 4 ಗಂಟೆ ವರಲಕ್ಷ್ಮಿ 9th ಸ್ಟ್ಯಾಂಡರ್ಡ್ 4 ಗಂಟೆ ಹೊಸೂರು ಸರ್ 4 ಗಂಟೆ ಹಂಗ್ ಬಂದಿರೋ ಸರ್ ಮಗು ಆಧಾರ ಕಾರ್ಡ್ ಮಾಡಿಸ್ಬೇಕು ಅದಕ್ಕೆ ಬಂದಿದ್ವಿ 4 ಜನ ಕರ್ಕೊಂಡಿದೀವಿ ಸರ್ ಅಷ್ಟಕ್ಕೆ ಯಾವ್ದೊಂದು ಅಮ್ಮ 4 ಜನ ನನ್ನ ಹೆಸರು ಗಣೇಶ ಕೆ ಎಸ್ ಅಂತ ಕೊಟ್ಟಾದಿಂದ ಬಂದಿದ್ದೀನಿ ಈ 3 ದಿವಸದಿಂದ ಓಡಾಡ್ತಿದ್ದೀನಿ ಸರ್ ಏನು ಕೆಲಸನೇ ಆಗ್ತಾ ಇಲ್ಲ ಆಧಾರ ರಿನಿವಲ್ ಮಾಡಿಸ್ಬೇಕಾಯ್ತು 22ನೇ ದಿನಕ್ಕೆ ಕಾಲಿಟ್ಟ ಹೇಮಾವತಿ ನೀರಿಗಾಗಿ ನಡೆಯುತ್ತಿರುವ ಧರಣಿ ಸತ್ಯಾಗ್ರಹಕ್ಕೆ ಬೆಂಬಲ ಸೂಚಿಸಿದ ಶಿರಾ ತಾಲೂಕು ಕುಂಚಿಟಿಗರೆ ಸಂಘದ ಅಧ್ಯಕ್ಷರಾದ ತ್ಯಾಗರಾಜ್ ಹಾಗೂ ಸದಸ್ಯರುಗಳು ಶಿರಾ ತಾಲೂಕಿನ 21 ಕೆರೆಗಳನ್ನು ತುಂಬಿಸುವ ಸಲುವಾಗಿ ಶಿರಾ ತಾಲೂಕು ಕಚೇರಿ ಮುಂದೆ ನಡೆಯುತ್ತಿರುವ ಧರಣಿ ಸತ್ಯಾಗ್ರಹ ಇಂದು 22ನೇ ದಿನಕ್ಕೆ ಕಾಲಿಟ್ಟಿದೆ ಶಿರಾ ತಾಲೂಕು ಕುಂಚಿಟಿಗರ ಸಂಘದ ಅಧ್ಯಕ್ಷರಾದ ತ್ಯಾಗರಾಜ್ ಹಾಗೂ ಸದಸ್ಯರುಗಳು ಧರಣಿ ಸತ್ಯಾಗ್ರಹ ನಡೆಯುತ್ತಿರುವ ಸ್ಥಳಕ್ಕೆ ತೆರಳಿ ತಮ್ಮ ಬೆಂಬಲ ಸೂಚಿಸಿದರು ಈ ಸಂದರ್ಭದಲ್ಲಿ ರಂಗನಾಥ ಬ್ಯಾಂಕ್ ಅಧ್ಯಕ್ಷರಾದ ನಾಗರಾಜ್ ಮಾಲಿ ಪ್ರಕಾಶ್ ಮಂಜುನಾಥ್ ಬೋರೇಗೌಡ ರಂಗನಾಥ್ ಹೆಂಜಾರಪ್ಪ ರಂಗನಾಥ ಕಾಲೇಜಿನ ಆಡಳಿತಾಧಿಕಾರಿ ಡಾಕ್ಟರ್ ಪಿಎಚ್ ಮಹೇಂದ್ರಪ್ಪನವರು ಮುಂತಾದವರು ಉಪಸ್ಥಿತರಿದ್ದರು ನಿರಂತರವಾಗಿ ಬರಗಾಲಕ್ಕೆ ತುತ್ತಾಗ್ತಾ ಬಂದಿದೆ ನಮ್ಮ ಭಾಗದ ಕೆರೆ ಕಟ್ಟೆಗಳಿಗೆ ಅಲ್ಪ ಪ್ರಮಾಣದ ನೀರು ಕೂಡ ನಮಗೆ ಬಂದಿಲ್ಲ ಸೊ ಅಂತರ್ಜಲ ದಿನೇ ದಿನೇ ಕುಸಿತಾ ಇದೆ ಕುಸಿದೋಗಿದೆ 1000 ಅಡಿ ಆಳ ಹೋದ್ರೂ ಕೂಡ ನಮಗೆ ನೀರು ದೊರೆತಿರ್ತಕ್ಕಂಥದ್ದು ರಂಗನಾಥ್ ಸಿರಾನಗರದ ಉದ್ರಂಗೇಗೌಡ ಶಿಕ್ಷಣ ಸಮೂಹ ಸಂಸ್ಥೆಗಳ ಸಂಸ್ಥಾಪಕ ಹಾಗೂ ಶಿರಾ ತಾಲೂಕು ಕುಂಚಿಟಿಗ ಸಂಘದ ನಿರ್ದೇಶಕ ನಮ್ಮ ತಾಲೂಕು ಬರಪೀಡಿತ ಪ್ರದೇಶ ಯಾವ ಸರ್ಕಾರಗಳು ಬರಲಿ ಹೋಗಲಿ ನಮ್ಮ ತಾಲೂಕನ್ನು ಪರಿಗಣನೆ ತಗೋತಾ ಇಲ್ಲ ಅಂತರ್ಜಲ ಬತ್ತಿ 1000 ಅಡಿ ಕೊರೆದ್ರೂ ಕೂಡ 1200 ಅಡಿ ಕೊರೆದ್ರೂ ಕೂಡ ನೀರು ಸಿಗ್ತಾ ಇಲ್ಲ ಕುಡಿಯೋ ನೀರಿಗೆ ಬರ ಆಗಿದೆ ನಾವು ಕೇಳ್ತಿರೋದು ವ್ಯವಸಾಯಕ್ಕಲ್ಲ ಕುಡಿಯೋ ನೀರಿಗೆ ಕೇಳ್ತಾ ಇರೋದು ಕುಡಿಯೋ ನೀರಿಗೆ ಅಂದರೂ ಕೂಡ ಮೊದಲು ಕೆರೆಗೆ ನೀರು ಬಿಡೋಕ್ಕೆ ಯಾವ ಸರ್ಕಾರ ಕೂಡ ಸಿದ್ಧ ಇಲ್ಲ ಇಬ್ಬಂದಿ ನೀತಿಯನ್ನು ಪ್ರತಿಯೊಂದು ಸರ್ಕಾರ ಕೂಡ ತೋರಿಸ್ತಾ ಇದ್ದಾವೆ ನಮಗೆ ನೀರು ಬೇಕಷ್ಟೇ 21 ದಿನ ಆದರೂ ಕೂಡ 50 ಕೂಡ ಜವಾಬ್ದಾರಿಯಿಂದ ನುಣುಚ್ಕೊಳ್ಳೋ ಅಂತ
ಕಾರ್ಯನಿರ್ವಹಣೆ ಇಲ್ಲಿ ಆಗ್ತಾ ಐತೆ. ಎಲ್ಲರೂ ಕೂಡ ನಾವು ಮನಸ್ಸು ಮಾಡಿದ್ರೆ ನೀರು ತರೋದೇನು ಕಷ್ಟ ಆಗೋದಿಲ್ಲ. ಆದರೆ ಇದು ಜನಪ್ರತಿನಿಧಿಗಳಿಗೂ ಇರಬೇಕು, ಜನತೆಗೂ ಇರಬೇಕು, ಜಿಲ್ಲಾಡಳಿತ ಮತ್ತು ರಾಜ್ಯಾಡಳಿತಕ್ಕೂ ಕೂಡ ಎಚ್ಚರಿಕೆ ಇರಬೇಕು, ಪ್ರಜ್ಞೆ ಇರಬೇಕು, ಶಿರ ಕಡೆ ಒಮ್ಮೆ ನೋಡಬೇಕು. ಇಲ್ಲಾಂದರೆ ಯಾರನ್ನು ಕೂಡ ಈ ಕಡೆ ಬಿಟ್ಕೊಳ್ಳೋಕ್ಕೆ ಜನ ಇಷ್ಟಪಡೋದಿಲ್ಲ. ಆ ಪರಿಸ್ಥಿತಿಗೆ ಬಂದಿದೆ. ಸುಮಾರು 15 ವರ್ಷಗಳಿಂದ ನಿರಂತರವಾಗಿ ಜನ ಆಸೆಗಣ್ಣಿಂದ ನೋಡ್ತಾ ಇದ್ದಾರೆ. ಮೊದಲು ಕೆರೆಗೆ ನೀರು ಬಂದತ್ತಲ್ವಾ, ಸಿರಾಕೆರೆ ಭರ್ತಿಯಾಗಿ ಮೊದಲು ಕೆರೆಗೂ ತುಂಬತ್ತಲ್ವಾ, ಅಂತರ್ಜಲ ವೃದ್ಧಿಯಾದತ್ತಲ್ವಾ, ನಮ್ಮ ಕೂಳನ್ನು ನಾವು ಹುಟ್ಟಿಸ್ಕೊಂಡು ಬೆಳ್ಕೊಂಡು ತಿಂದೆವಲ್ವಾ ಅಂತ ನೋಡ್ತಾ ಇದ್ದಾರೆ. ಆದರೂ ಕೂಡ ಆಸೆಗಣ್ಣಾಗಿ ಇದೆ. ನಾನು ಇನ್ನೂ ಚಿಕ್ಕ ಹುಡುಗ, ಒಂದು ಪಿ ಯು ಸಿ ಡಿಗ್ರಿ ಓದ್ತಿರ್ಬೇಕಾದ್ರೆ ಮೊದಲು ಕೆರೆ ನೀರು ಬರ್ತೈತೆ ಅನ್ನೋ ಅಂಶ ಹಳೆ ಹೊರಗೆ ಬಂದಿತ್ತು. ಅವತ್ತಿಂದ ಇವತ್ತಿನವರೆಗೂ ನೋಡ್ತಾ ಇದ್ದೀವಿ, ಇವತ್ತಿನವರೆಗೂ ಇನ್ನೂ ಬರೋದ್ರಾಗೆ ಐತೆ. ಮೊದಲು ಕೆರೆ ನೀರು ಬಂದರೆ ಸಿರಾ ತಾಲೂಕು ಅಷ್ಟೇ ಅಲ್ಲ, ಅಕ್ಕಪಕ್ಕದ ಎಲ್ಲ ತಾಲೂಕಿಗಳು ಕೂಡ ಅಂತರ್ಜಲ ವೃದ್ಧಿ ಆಗೈತೆ, ಕುಡಿಯೋ ನೀರು ಸಿಗ್ತೈತೆ, ವ್ಯವಸಾಯಕ್ಕೆ ಅನುಕೂಲ ಆಗ್ತೈತೆ. ಯಾರನ್ನು ಕೂಡ ಭಿಕ್ಷೆ ಕೇಳೋದಿಲ್ಲ ಸರ್ಕಾರದವರು. ಯಾವುದೇ ಭಿಕ್ಷೆ ಕೊಡೋದು ಬೇಡ, ಯಾವುದೇ ಕುಡಿಯೋಕೆ ಕೊಡೋದು ಬೇಡ. ನೀರು ಕೊಡಲಿ ನಮಗೆ, ಬೇರೆ ಕುಡಿಸೋದು ಕೊಡ, ಬೇರೆದು ಕುಡಿಸೋದು ಬೇಡ ಜನ ನಮ್ಮ ಜನತೆಗೆ. ಕುಡಿಯೋ ನೀರಿಗೆ ಅಂತಂದು ಮೊದಲೂರು ಕೆರೆ ನೀರು ಭರ್ತಿ ಮಾಡಿ, ಮೊದಲೂರು ಕೆರೆ ಭರ್ತಿ ಮಾಡಿದರೆ ಅಂತರ್ಜಲ ಸಮೃದ್ಧಿಯಾಗಿ ರೈತಾಪಿ ಜನ ಅವರ ದುಡಿಮೆಯನ್ನು ಅವರು ಕಂಡ್ಕೋತಾರೆ. ಇವತ್ತು ನಿರುದ್ಯೋಗ ಸಮಸ್ಯೆ ನೃತ್ಯ ಆಡ್ತಾ ಐತೆ, ತಾಂಡವ ಆಡ್ತಾ ಐತೆ. ಎಜುಕೇಷನ್ ಪಡ್ಕೊಂಡು ಎಲ್ಲರೂ ಬಂದವ್ರಿಗೆಲ್ಲರಿಗೂ ಸರ್ಕಾರ ಹಿಂಗೆ ಕೆಲಸ ಕೊಡೋಕ್ಕಾಗ್ತಾಯಿಲ್ಲ. ಎಜುಕೇಟೆಡ್ ಆದರೆ ಎಲ್ಲರೂ ಕೂಡ ಅವರ ವೃತ್ತಿಯನ್ನು ಅವರು ಹುಡುಕಿಕೊಂಡು ಭೂಮಿಯ ಭೂತಾಮಿ ಮತ್ತು ಜಲಮಾತೆಯನ್ನು ಗಂಗಾ ಮಾತೆಯನ್ನು ನಂಬಿಕೊಂಡು ಬದುಕ್ತಾರೆ. ಅದಕ್ಕೆ ಸಾಕಷ್ಟು ಅವಕಾಶಗಳು ದೊರೆತಿದೆ. ಆ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈ ಕಡೆ ಸಿರಾ ಕಡೆ ಒಮ್ಮೆ ದೃಷ್ಟಿ ಹಾಯಿಸಿ ನೋಡಬೇಕು, ನೀರನ್ನು ಕೊಡುವಂತಹ ಕೆಲಸವನ್ನು ಮಾಡಬೇಕು. ಯಾವುದೇ ಹಾಗಾಗಿ ಕುಂಚಿಟಿಗ ಸಂಘ ಆಗ್ರಹವನ್ನು ಮಾಡ್ತಕ್ಕಂಥದ್ದು ಅದರ ಸಹಜ ಸ್ಥಿತಿಯಂತೆ ನಾನಾದರೂ ಭಾವಿಸ್ತೀನಿ. ಕಾರಣ ಏನಂತಂದರೆ, ನಾವೆಲ್ಲರೂ ರೈತಾಪಿ ಜನರು ಗ್ರಾಮೀಣ ಪ್ರದೇಶದಲ್ಲಿ ಬದುಕನ್ನು ಕಟ್ಕೊಳ್ತಾ ಇರ್ತಕ್ಕಂಥವ್ರು. ಹೇಮಾವತಿ ನೀರೇನಿದೆ ಅದು ನಮ್ಮ ಒಂದು ಶಿರಾ ತಾಲೂಕಿಗೆ ಒಂದು ಕಾರಣಕ್ಕೋಸ್ಕರವಾಗಿ ಒಂದು ವರದಾನ ಅಂತ ಹೇಳಿದರೂ ಸಹಿತ ಇತ್ತೀಚಿನ ದಿನಗಳಲ್ಲಿ ಆ ನೀರು ಸುಮಾರು 21 ಕೆರೆಗಳಿಗೆ ತಲುಪಬೇಕಾಗಿತ್ತು. ಆದರೆ ಶಿರಾ ಕೆರೆ ತುಂಬದೆ ಭಾಳ ದುಸ್ತರವಾಗಿದೆ. ಜೊತೆಯಲ್ಲಿ ಇತ್ತೀಚೆಗೆ ಇವತ್ತಲೇ ಈ ದಿನಾಂಕದೊಂದಿಗೆ ನೀರು ಕಡಿಮೆ ಆಗಿದೆ ಆ ಹೇಮಾವತಿಯಿಂದ ಬರ್ತಕ್ಕಂಥದ್ದು. ಹಾಗಾಗಿ ಮೊದಲೂರು ಕೆರೆಗೆ ನೀರನ್ನು ಹರಿಸಬೇಕು ಅಂತಕ್ಕಂಥದ್ದು ಈ ಒಂದು ಸಂಘಟನೆಯ ಉದ್ದೇಶ ಆಗಿದೆ. ಈ ಉದ್ದೇಶವನ್ನು ಹೊಂದಲಿಕ್ಕೆ ಕಾರಣ ಏನಂತ ಹೇಳಿದರೆ, ಮೊದಲೂರು ಕೆರೆಗೆ ನೀರು ಬಂದರೆ ಸುಮಾರು ಶಿರಾ ತಾಲೂಕಿನ ಅರ್ಧ ಭಾಗ ಇಲ್ಲಿನ ಒಂದು ಅಂತರ್ಜಲ ವೃದ್ಧಿಯಾಗ್ತದೆ ಮತ್ತು ಗ್ರಾಮೀಣ ಪ್ರದೇಶದ ಜನ ಅದರ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯತೆ ಆಗ್ತದೆ. ಈ ದೃಷ್ಟಿಯನ್ನು ಇಟ್ಕೊಂಡು ಈ ಸುಮಾರು ದಿನಗಳ ಕಾಲ ಇದೇನು ಹೋರಾಟ ನಡೆದಿದೆ, ಅದಕ್ಕೆ ಬೆಂಬಲವನ್ನು ನೀಡಬೇಕಂತ ಉದ್ದೇಶದಿಂದ ಈ ಧರಣಿ ಸತ್ಯಾಗ್ರಹದಲ್ಲಿ ಕುಂಚಿಟಿಗರ ಸಂಘ ತನ್ನ ಸಹಕಾರವನ್ನು ಬೆಂಬಲವನ್ನು ನೀಡ್ತದೆ ಅಂತೇಳಿ ನಾನಾದರೂ ಸಹಿತ ಭಾವಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ಶಿರಾ ತಾಲೂಕು ಹೇಮಾವತಿ ಈ ಹೋರಾಟ ಸಮಿತಿಯ ಇವತ್ತು 21 ದಿನ ಕಳೆದು 22ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಹೋರಾಟ ಅನಿವಾರ್ಯ, ಯಾಕೆಂದರೆ ಇದು ಪ್ರಾರಂಭ ಮಾಡೋದರಿಂದ ಏನಾದರೂ ನೀರು ನೋಡಿದ್ದೀವಿ ಅಂದರೆ ನಾವು ಈ ಒಂದು ಹೋರಾಟ ನಿಜವಾಗಲೂ ಯಶಸ್ವಿ ಆಗಿದೆ ಅನ್ನೋದಕ್ಕೆ ಎರಡನೇ ಮಾತಿಲ್ಲ. ಯಾಕೆಂದರೆ ಇವತ್ತು ಜಿಲ್ಲಾಡಳಿತ ಇರ್ಬೋದು, ಮಾನ್ಯ ಜಿಲ್ಲಾಧಿಕಾರಿಗಳಿರ್ಬೋದು, ಇವರ ಈ ಹೋರಾಟಕ್ಕೆ ಅವರು ಕೂಡ ಒಂದು ಸಾಥ್ ಕೊಟ್ಟು ಇವತ್ತಿನ ದಿವಸ ಇವತ್ತು ಸಿರಾಜ್ ಕೆರೆಗೆ ಇರ್ಬೋದು, ಕಳ್ಳಮೇಳ ಕೆರೆಗೆ ಇರ್ಬೋದು, ಇವತ್ತು ಹೆಚ್ಚು ಕಡಿಮೆ ಒಂದು ಅರ್ಧ ಭಾಗಕ್ಕಿಂತ ಹೆಚ್ಚಿನ ನೀರನ್ನು ಇವತ್ತು ಬಿಡುಗಡೆ ಮಾಡಿದರೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಇವತ್ತು ಮಾನ್ಯ ಜಿಲ್ಲಾ ಮಂತ್ರಿಗಳಿಗೂ ಮತ್ತು ಎಲ್ಲ ಅಧಿಕಾರಿ ಬಂಧುಗಳಿಗೂ ಈ ಸಂದರ್ಭದಲ್ಲಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾದ್ದು ನಮ್ಮ ಧರ್ಮ. ಯಾಕೆಂದರೆ ಕುಡಿಯ ನೀರು ಪ್ರತಿಯೊಬ್ಬ ಪ್ರಾಣಿಗೂ ಅತಿ ಅವಶ್ಯಕ ಇವತ್ತಿನ ದಿನ. ಯಾಕೆಂದರೆ ಇವತ್ತು ನೀರಿಲ್ಲದೆ ಯಾರೂ ಬದುಕೋಕ್ಕಾಗಲ್ಲ ಈ ಪ್ರಪಂಚದಲ್ಲಿ. ಅದರಲ್ಲೂ ಇವತ್ತು ಏನು ಶಿರಾ ತಾಲೂಕು ಈ ಬರಡು ಪ್ರದೇಶ ಇದೆ, ಇಂಥ ಒಂದು ಪ್ರದೇಶಕ್ಕೆ ಇವತ್ತು ಏನು ಅಲೋಕೇಶನ್ ಆಗಿದೆ 09 TMC, ಈ ನೀರನ್ನು ಕೇಳ್ತಾ ಇದ್ದೀವಿ ಬಿಟ್ಟರೆ ನಾವೇನು ಎಕ್ಸ್ಟ್ರಾ ಕೇಳ್ತಾ ಇಲ್ಲ. ಅದನ್ನು ಮೊದಲು ಎಲ್ಲರೂ ವಿರೋಧ ಮಾಡಿರ್ಬೋದು, ಅಕಸ್ಮಾತ್ ಬೇರೆ ಕುಣಿಗಲ್ ಕಡೆಯವರು ಇರ್ಬೋದು, ಇಲ್ಲ ಜಿಲ್ಲಾಡಳಿತ ಇರ್ಬೋದು ವಿರೋಧ ಮಾಡಿರ್ಬೋದು. ಆದರೂ ಕೂಡ ಈ ಒಂದು ಹೋರಾಟಕ್ಕೆ ಅವರು ಕೂಡ ಸಾಥ್ ಕೊಟ್ಟು ಇವತ್ತು ನೀರನ್ನು ಬಿಡುಗಡೆ ಮಾಡಿದ್ದಾರೆ. ಅವರೆಲ್ಲರಿಗೂ
ವಂದಿಸುತ್ತಾ ನಾವು ಕೂಡ ಇವತ್ತು ಏನು ಈ ಕುಂಚಿಟಿಗ ಸಂಘದ ವತಿಯಿಂದ ಎಲ್ಲ ಮಾನ್ಯ ನಿರ್ದೇಶಕರು ಅಧ್ಯಕ್ಷರು ಎಲ್ಲ ಏನೇ ಬಂದಿದ್ದೀವಿ ಇವತ್ತು ಈ ಹೋರಾಟಕ್ಕೆ ಇವತ್ತಿನ ದಿವಸ ಬೆಂಬಲವನ್ನು ಕೊಡ್ತಾ ಇದು ಯಶಸ್ವಿ ಆಗಲಿ ಇನ್ನೂ ಹೆಚ್ಚಿನ ನೀರು ಬರಲಿ ಅಂತ ಒಂದು ಆಶಿಸುತ್ತಾ ನನ್ನ ಎರಡು ಮಾತುಗಳನ್ನು ಕಾರ ಮದಲೂರು ಕೆರೆಗೆ ಹೇಮಾವತಿ ನೀರು ಈ ಸತ್ಯಾಗ್ರಹಿ ಧರಣಿಗೆ ಇವತ್ತಿಗೆ 21ನೇ ದಿನ ತುಂಬಿ 22ನೇ ದಿವಸಕ್ಕೆ ಕಾಲಿಟ್ಟಿದೆ. ಇಲ್ಲಿವರೆಗೂ ಅನೇಕ ನಮ್ಮ ತಾಲೂಕಿನ ಅನೇಕ ಹಿರಿಯರು ನಾಗರಿಕರು ಸಮಸ್ತ ನಾಗರಿಕರು ರಾಜಕಾರಣಿಗಳು ಎಲ್ಲ ಸೇರಿ ಪಕ್ಷಾತೀತವಾಗಿ ತಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸತ್ಯಾಗ್ರಹಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ನೀರು. ಇವತ್ತು ನಮ್ಮ ಶಿರಾ ತಾಲೂಕು ಅಂತರ್ಜಲ ಪೂರ್ತಿ ಕುಸಿದು ಹೋಗಿ ಸುಮಾರು 8-10 ವರ್ಷಗಳಿಂದ ಸರಿಯಾದ ಮಳೆ ಬೆಳೆ ಇಲ್ಲದಂತೆ ಸರಿಯಾದ ಮಳೆ ಇಲ್ಲ. ನಾನು ಈಗ ಹಾಲಿ ಕುಂಚಿಟಿಗ ಸಂಘದ ಅಧ್ಯಕ್ಷನಾಗಿಯೂ ಹಿಂದೆ ನಾನು 2 ಬಾರಿ ಪುರಸಭೆ ಅಧ್ಯಕ್ಷನಾಗಿ ನಾನು ನಿರ್ವಹಿಸಿದ್ದೇನೆ. 1989 ಮತ್ತು 96 ಪುರಸಭೆ ಅಧ್ಯಕ್ಷನಾಗಿ ಆ ಹಿಂದಿನ ಆ ನೀರಿನ ಬವಣೆ ಏನು ಅನ್ನೋ ಒಂದು ವಿಚಾರ ನನಗೆ ಚೆನ್ನಾಗಿ ಅರಿವಿದೆ. ಶಿರಾ ಪಟ್ಟಣದ ಜನ ಅಂದಿನ ಕಾಲಕ್ಕೆ ಆಗಿನ ಕಾಲದಲ್ಲಿ ಸುಮಾರು 50,000 ಜನ ಮಾತ್ರ ಇತ್ತು. 40,000-50,000 ಜನ ಪಾಪ್ಯುಲೇಷನ್ ಇತ್ತು. ಆಗಲೇ ನಾವು ಹೇಮಾವತಿ ನೀರು ಇರಲಿಲ್ಲ, ಬೋರ್ ನೀರಿನಲ್ಲಿ 15 ದಿವಸ, 13 ದಿವಸ, 10 ದಿವಸ, 12 ದಿವಸ ಈ ರೀತಿ ನೀರು ಕೊಡ್ತಾ ಇದ್ವಿ. ಅಂಥ ಇದು ನಾವು ಕಷ್ಟದಲ್ಲಿ ನಾವು ಆ ಜನಗಳ ನೀರಿನ ಬವಣೆ ಏನು ಅನ್ನೋದು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಆದರೆ ಈಗೇನಾಗಿದೆ, ಹೇಮಾವತಿ ನೀರು ಬಂದು ಸುಮಾರು 16 ವರ್ಷಗಳೇ ಆಗಿದೆ. ಆದ್ರೂ ನಮ್ಮ ಅಲಾಟ್ಮೆಂಟ್ ಏನಿದೆ, ಅಲಾಟ್ಮೆಂಟ್ 0.99 ಏನು ಅಂತ ನನಗೆ ಕೆಲವರಿಂದ ತಿಳುವಳಿಕೆ ಬಂತು. ಆ ಒಂದು ಅಲಾಟ್ಮೆಂಟ್ ಈಗ ನಮಗೆ ಹೇಮಾವತಿ ನೀರು ಹರಿಕ್ಕೆ ಶುರುವಾದಾಗಲಿಂದ ಈವರೆಗೂ ಆ ಒಂದು ಅಲಾಟ್ಮೆಂಟ್ ಪೂರ್ಣವಾಗಿ ನಮಗೆ ಬಂದಿಲ್ಲ. ಇದಕ್ಕೆ ಕಾರಣ ಏನು? 0.99 ಈಗ ಈ ವರ್ಷ ನಮ್ಮ ಹೇಮಾವತಿ ನೀರು ತುಂಬಿ ತುಳುಕೋಗ್ತಾ ಇದೆ. ಹೇಮಾವತಿ ಡ್ಯಾಮು ಸುಮಾರು 30-40 ದಿವಸ ತುಂಬಿ ಹರಿದಿದೆ. ಈಗಲೂ ಆ ನೀರಿನ ಮಟ್ಟ ಏನು ಕಡಿಮೆ ಆಗಿಲ್ಲ. ಆದರೂ ಸಹಿತ ನಮಗೆ ನೀರು ಸರಾಗವಾಗಿ ಬರ್ತಾ ಇಲ್ಲ. ಈ ಹೊತ್ತಿಗೆ ನಮಗೆ ಕಳ್ಳಂಬೆಳ್ಳ ಕೆರೆ ತುಂಬಿ, ಶಿರಾ ಕೆರೆ ತುಂಬಿ, ಮದ್ಲೂರು ಕೆರೆಗೆ ಹರಿಬೇಕಾಯಿತು 2nd December. ಆದರೆ ಇನ್ನೂ ನಮ್ಮ ಶಿರಾ ಕೆರೆನೇ ತುಂಬಿಲ್ಲ. ಇದು ಕಳ್ಳಂಬೆಳ್ಳ ಕೆರೆ ಅರ್ಧದಲ್ಲಿದೆ, ಶಿರಾ ಕೆರೆ ಅರ್ಧ ಭಾಗ ತುಂಬಿದೆ ಅಂತ ತಿಳಿಯಿತು. ಆದರೆ ಏನಾಗಿದೆ, ಈ ನೀರು ಹರಿಸುವಾಗ ಪಾರಪತ್ಯ ಇದೆ. ಒಂದು ದಿವಸ ನೀರು 0.5 ಬರುತ್ತೆ, ಒಂದು ದಿವಸ ಆಲೆ 2 ಕಡಿಮೆ ಮಾಡಿರ್ತಾರೆ. ಯಾಕೆ ಇದು, ಈ ವ್ಯತ್ಯಾಸಗಳು ಯಾಕೆ ಮಾಡ್ತಾ ಇದ್ದಾರೆ? ಇದು ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದಿದ್ದಾರೆ. 21 ದಿವಸದಿಂದ ಹೋರಾಟನೂ ಮಾಡಿದ್ದಾರೆ. ಆದರೆ ಒಂದು ಹೋರಾಟ ಮಾಡುವಾಗ ಹೆಚ್ಚಿಗೆ ಆಗುತ್ತೆ, ಹೋರಾಟ ಒಂದು ಸ್ವಲ್ಪ ಕಡಿಮೆ ಆದಾಗ, ಜನಗಳ ಪ್ರತಿನಿಧಿಗಳು ಅಲ್ಲಿಗೆ ಹೋಗಿ ಬರೋದು ಕಡಿಮೆ ಆದಾಗ ಅಲ್ಲಿ ನೀರು ಕಡಿಮೆ ಆಗ್ತಾ ಹೋಗುತ್ತೆ. ಇದು ನಮಗೆ ಒಂಥರ ಅನ್ಯಾಯ ಮಾಡ್ತಾ ಇದೆ. ಈಗ ನಮಗೆ ನೀವು ಕಳ್ಳಂಬೆಳ್ಳ ಮತ್ತು ಶಿರಾ ಕೆರೆ ತುಂಬಿ ಮದ್ಲೂರು ಕೆರೆಗೆ ಹೋದರೆ ನಮ್ಮ ಶಿರಾ ತಾಲೂಕಿನ ಅರ್ಧ ಭಾಗದ ಭೂಮಿ ಯಾವುದು ಅಂತರ್ಜಲ ವೃದ್ಧಿ ಆಗುತ್ತೆ, ಅನೇಕ ರೈತರಿಗೆ ಅನುಕೂಲ ಆಗುತ್ತೆ. ನಮ್ಮ ತ್ಯಾಗರಾಜಪ್ಪ ಅವ್ರಿಗೂ, ನಾಗರಾಜ ಅಣ್ಣವ್ರಿಗೂ, ಪ್ರಕಾಶಪ್ಪ ಅವ್ರಿಗೂ, ಮಂಜಣ್ಣ ಅವ್ರಿಗೂ, ನಮ್ಮ ಅಲ್ಲ ಪ್ರೊಫೆಸರ್ ಮಹೇಂದ್ರ ಅಣ್ಣವರು, ಎಲ್ರಿಗೂ, ಎಲ್ಲ ರಂಗನಾಥ್ ಅಣ್ಣವ್ರಿಗೂ ಎಲ್ರಿಗೂ ನಾನು ತುಂಬ ಚಿರಋಣಿ. ಈಗ ಈ ಹೋರಾಟಕ್ಕೆ ಬಲ ಸಿಗುತ್ತೆ ಅನ್ನೋದು ನಮಗೆ ಒಂದು ನಿಕಟವಾಗೋಯ್ತು. ಆದ್ದರಿಂದ ಈ ಹೋರಾಟ ನಾವು ಬಿಡಬಾರ್ದು. ಡ್ಯಾಮ್ನಲ್ಲಿ ಇನ್ನೂ 10 TMC ನೀರು ಸ್ಟಾಕ್ ಇದೆ, ಅದನ್ನು ತಗೊಳ್ಳೋದಕ್ಕೆ ನಮಗೆ ಒಂದು ರೈಟ್ಸ್ ಇದೆ. ಆದ್ದರಿಂದ ದಯವಿಟ್ಟು ಎಲ್ಲರೂ ಸಹಕರಿಸ್ಬೇಕು. ಒಂದಿನ ಮತ್ತೆ ಒಂದಿನ ಇನ್ನೊಂದು ದಿನ ನಾವು ಬಹಿರಂಗ ಸಭೆ ಮಾಡಬೇಕು. ಆವತ್ತಿನ ದಿವಸ ನೀವೆಲ್ಲ ಹೆಚ್ಚು ಜನ ಕರ್ಕೊಂಬಂದು ನಮಗೆ ಸಹಕಾರ ಕೊಟ್ಟಿದ್ರೆ ಅದು 100 to 101% ಸಕ್ಸಸ್ ಆಗುತ್ತೆ. ಇದು ಇನ್ನೂ ಒಂದು ಹೇಳಬೇಕಪ್ಪ ಅಂತಂದರೆ, ಮಾನ್ಯ ತುಮಕೂರು MP ಅವರು ಬಸವರಾಜ್ ಅವರು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟರು. ಈಗ ಶಿರಾ ಕಡೆ ನೀರು ಬರ್ತಾ ಇರೋದು ನೀರನ್ನು ಗುಬ್ಬಿ ತಾಲೂಕಿನ ರೈತರು
ನಮ್ಮವರೇ ಅವರು, ಅವ್ರು ಯಾರು ಬೇರೆ ಅಲ್ಲ. ಅವರು ಕೆರೆಗಳಲ್ಲಿ ನೀರು ತುಂಬಿಸ್ಬೇಕು, ತುಂಬಿಸ್ರಿ. ನಮ್ಗೆ ಇನ್ನೇನು ಬೇಡ, ನಮ್ ಕುಡಿಯೋದಕ್ಕೋಸ್ಕರ ನಾವು ನೀರು ಕೇಳ್ತಾ ಇದ್ದೀವಿ. ನಾವು ತುರುವೇಕೆರೆಯವರಿಗೆ ಬೇಡ ಅನ್ನಲ್ಲ, ತುಮಕೂರವ್ರಿಗೆ ಬೇಡ ಅಂಬಲ್ಲ, ನಾವು ಗುಬ್ಬಿನವರಿಗೂ ಬೇಡ ಅಂಬಲ್ಲ. ನೀರು ಯಥೇಚ್ಛವಾಗಿ ನೀರಿರ್ಬೇಕಾದ್ರೆ ನೀವು ಯಥೇಚ್ಛವಾಗಿ ನೀರನ್ನು ತಂದು ನಮಗೆ ಆಗುವಷ್ಟು ನೀರು ಮಾನ್ಯ ಬಸವರಾಜರವರು, ಜಿಲ್ಲಾ ಮಂತ್ರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಬಂದು ಒಂದು ಸರಿ ವಿಸಿಟ್ ಕೊಡಿ ಸಾಕು ನಮಗೆ. ಮದಲೂರು ಕೆರೆಯನ್ನು ಬಂದು ನೋಡಿ, ಮದಲೂರು ಕೆರೆಯಲ್ಲಿ ನೀರಿತ್ತು ಅಂದರೆ ನಾವು ಶಿರಾ ತಾಲೂಕು ರಾಗಲಹಳ್ಳಿ ಗ್ರಾಮದ ರೈತನೋರ್ವ ಸಾಲಬಾಧೆ ತಾಳಲಾಗದೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ. ಸಾಲಬಾಧೆ ತಾಳಲಾರದೆ ರೈತನೋರ್ವ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಶಿರಾ ತಾಲೂಕಿನ ರಾಗಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ನಾಗರಾಜು ಆತ್ಮಹತ್ಯೆ ಮಾಡಿಕೊಂಡ ರೈತ. ನಂದಿನಿ ಸಹಕಾರ ಪತ್ತಿನ ಸಂಘ ನೀಡಿದ ನೋಟಿಸ್ ಹೆದರಿದ ಸಂಘದಲ್ಲಿ 50,000 ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ 1,00,000 ಸಾಲ, ಇತರೆ ಕೈ ಸಾಲಗಳು ಸೇರಿ ಒಟ್ಟು 4,00,000 ಸಾಲ ಮಾಡಿದ್ದಾರೆ. 1.5 ಎಕರೆ ಜಮೀನು ಹೊಂದಿದ್ದಾರೆ. ಕೃಷಿಗಾಗಿ ಸಾಲ ಮಾಡಿದ್ದ ಎನ್ನಲಾಗಿದೆ. ಹೆಂಡತಿ 2 ಮಕ್ಕಳಿದ್ದಾರೆ. ಪಟ್ಟನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸುದ್ದಿ ತಿಳಿದು ಸ್ಥಳಕ್ಕಾಗಮಿಸಿದ ಶಾಸಕ ಬಿ ಸತ್ಯನಾರಾಯಣ್ ಮೃತ ರೈತರ ಕುಟುಂಬದವರಿಗೆ ಸಾಂತ್ವನ ಹೇಳಿ ಸರ್ಕಾರದ ಪರಿಹಾರ ಕೊಡಿಸುವ ಭರವಸೆ ನೀಡಿದರು. ಜೆಡಿಎಸ್ ಉಪಾಧ್ಯಕ್ಷರಾದ ಮಂಜುನಾಥ್, ಮುಖಂಡರಾದ ರಾಮಚಂದ್ರಪ್ಪ, ಪಿಎಸ್ಐ ನಿರ್ಮಲಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.